ಇವತ್ತು ನಿಮ್ಮೊಂದಿಗೆ ಹಂಚಬೇಕು ಅಂತ ದೇವರ್ ನನಗೆ ತೋರಿಸಿದ ಒಂದು ವಾಕ್ಯ ಕೊಲೋಸಿಯರ್ ಎಳ್ದನೇ ಕೊಲೋಸಿಯರ್ ಬರದೆ ಎರಡನೇ ಅಧ್ಯಾಯ ಹದಿನೆಂಟು ಆಕ್ಚುಲಿ ಹತ್ತೊಂಬತ್ತು ಕನ್ನಡದಲ್ಲಿ ಹತ್ತೊಂಬತ್ತು ತಮಿಳ್ ಭಾಷಾಂತರದಲ್ಲಿ ಹದಿನೆಂಟು ವಚನ ವಾಕ್ಯ ಹದಿನೆಂಟು ಕೊಲೋಸಿಯನ್ ಚಾಪ್ಟರ್

ಓಕೆ ಅಲ್ಲಿ ಇಲ್ಲಿ ಅವರು ಒಂದು ಉಪದೇಶವನ್ನು ಹೇಳಿ ಒಂದು ಎಚ್ಚರಿಕೆಯನ್ನು ಮಾಡುತ್ತಾರೆ ನೋಡ್ರಿ ಉಪದೇಶವನ್ನು ಹೇಳಿ ಒಂದು ಎಚ್ಚರಿಕೆ ಮಾಡುತ್ತಾರೆ ಆ ಉಪದೇಶ ಏನಂದ್ರೆ ನೀವು ಏನು ಮಾಡಬೇಕಾದರೆ ಒಂದೇ ಶರೀರವಾಗಿ

இணைக்கப்பட்டு தேவ வளர்ச்சியாய் வளர்ந்தேறுகிற முழுவதையும் ஆதரிக்கிற தலையை பற்றி கொள்ளாமல் இரண்டாம் அதிகாரம் பத்தொன்பதாம் கன்னடத்துல இரண்டாயிரத்தி ஐயாத்தனை வாக்கியம் ಶಿರಸ್ಸಿನ ಹೊಂದಿಕೆಯನ್ನು ಹೊಂದಿಕೆಯನ್ನು ಬಿಟ್ಟವನಾಗಿದ್ದಾನೆ ಆ ಶಿರಸ್ಸಿನಿಂದಲೇ ದೇಹವೆಲ್ಲ ಕೀಲು ನರಗಳ ಮೂಲಕ ಬೇಕಾದ ಸಹಾಯವನ್ನು ಹೊಂದಿ ಒಂದಾಗಿ ಜೋಡಿಸಲ್ಪಟ್ಟು ದೇವರು ಕೊಡುವ ವೃತ್ತಿಯಿಂದ ಅಭಿವೃದ್ಧಿಯಾಗುತ್ತಾ ಬರುತ್ತದೆ ಓಕೆ ಇವರು ಎನ್ನ ಉಪದೇಶವನ್ನು

ತಂದೆ ತಾಯಿಗಳಿಗೆ ಗೊತ್ತು ಅಪ್ಪ ಅವ ಸಪೋರ್ಟ್ ಆಗ ಅವರು ಸಹಾಯ ಮಾಡುತ್ತಾರೆ ಅದೇ ಕ್ರಿಸ್ತ ನಮ್ ಸ ಉಪದೇಶ್ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೆಲವೊಂದು ಉಪದೇಶವನ್ನು ನಮಗೆ ಹೇಳಿ ಕೊಡುತ್ತಾರೆ ಅವರು ಏನು ಹೇಳುತ್ತಾರೆ ಆಂಡರು ಕುಳ್ಳ ವಳರೋ ನೀವು ಕರ್ತನಲ್ಲಿ ಬೆಳೆಯಬೇಕು ಎಪ್ಪ ಆದರೆ ಹೇಗೆ ಬೆಳೆಯಬೇಕು ಉದವಿ ಪೆಟ್ಟು ಒಳರನು

ஆத்மிக சகாயா எந்தரேனோ இத வந்து சரீர பிரகாரமா வளர்க்கிறார் இதனு சாரீரக ஆத்தனு விவரிசுத்தாரே ஏன்னா நாம எல்லாருமே சரீரத்தில் இருக்கிறதுனால யாக்கெந்திர நாம் எல்லாரும் சரீரத்தில் டைம் நாம சரீர பிரகாரமான ஒரு எக்ஸாம்பிள் சொல்லும் பொழுது அது நமக்கு ரொம்ப யூஸ் இருக்கும் சரீர பிரகார வாய்ப்பு நமக்கு வந்து உதாரண ஏழுவாக அது அர்த்தமாடிக்கொள்ளலாம் சுலபவாகி இருக்கிறது அப்படிங்களா ஒரு சின்ன எக்ஸாம்பிள் சொல்றேன் உதாரணை நான் எழுத்தேன்னு இப்போ ஒரு பெற்றோர்கள் வந்து ஒரு குழந்தை வளர்க்குறாங்க தந்தை தாய்கள் வந்து மகுவத்தாரு ஆனா என்ன கொடுப்பாங்கன்னா அவங்களுக்கு பால் கொடுப்பாங்க ஆஹாரம் கொடுப்பாங்க இல்ல பிள்ளைகளுக்கு வெஜ்ஜு கொடுப்பாங்க நான்வெஜ் கொடுப்பாங்க இதுதான் அவங்களுக்கு தெரியும் அவர் ஏன் ஏன்மா மகுவதுக்காக வெஜ்ஜு நான்வெஜ் ஆலு இகாரங்களெல்லாம் கொடுத்தாரு இதை விட்டு ஒன்னும் தெரியாது

ಎಲುಬುಗಳು ಮಾಂಸಗಳು ನರಂಬುಗಳು ನರಗಳು ನರಂಬು ಒಂದು ಒಂದರೊಟ್ಟಿಗೆ ಒಂದು ಸಹಾಯ ಮಾಡಬೇಕು ಇದು ಸಪೋರ್ಟ್ ಪಡನೆ ಒಂದಕ್ಕೊಂದು ಅದು ಸಹಾಯ ಮಾಡುವಾಗ ತಲೆ ನೋಸ್ ಪಾಲ್ ಈ ಶಿರಸ್ಸು ಅದನ್ನು ಒಸುಗುಡಿಸುತ್ತದೆ ಪೋಷಿಕ ಅದನ್ನು ಪೋಷಿಸುತ್ತದೆ ಅದ ವಸನ

எல்லா குழந்தை தான் பார்க்குறாங்க ஓகே பிள்ளைங்கள தாய் தகப்பன் பக்கத்தில் வைக்க பழகணும் மக்களா தந்தை தாயே பக்கத்திலே இட்கொழி மகுனா சரியா சரி ஓகே அல்ல இல்லையா அல்ல இல்லையா சரி கவனிங்க அப்போ ஆண்டோர் என்ன சொல்கிறாங்கன்னா நீங்கள் என்ன ஆகாரம் கொடுத்தாலும் நீங்கள் என்ன நியூட்ரிஷன் கொடுத்தாலும் ஆனால் குழந்தை எப்படி வளருது ஒரு மனுஷன் எப்படி வளர்றான்னா எலும்பு சப்போர்ட் பண்ணணும் சதை சப்போர்ட் பண்ணணும் ನರಮ್ ಸಪೋರ್ಟ್ ಎಮ್ಮೆ ಎಣஞ்சால்தான் ஒரு ಮನುಷ್ಯனுடைய ಶರೀರ ವಲ ನೀವು ಏನೇ ತಂದೆ ತಾಯಿಗಳು ಆಹಾರ ಕೊಟ್ಟ್ರೂನು ಏನೇ ಪೋಷಕಾಂಶಗಳು ನ್ಯೂಟ್ರಿಷನ್ ಎಲ್ಲ ಕೊಟ್ಟ್ರು ಅಲ್ಲಿರುವಂತ ಕೀಲುಗಳು ಎಲುಬುಗಳು ನರಗಳು ಆ ಮಾಂಸ ಕಂಡಗಳು ಒಂದಕ್ಕೊಂದು ಸಹಾಯ ಮಾಡಬೇಕು ஒரு ஒரு குழந்த நல்லா ஒரு நல்ல வளர்ச்சியில் வந்திருக்கு அப்படின்னு சொன்னால்

சபைகளை போய் அப்போ பார்க்கும் பொழுது கலவொரு சபைகளில் அப்போ நோடுவாக அவர்கள் ஏற்ற வளர்ச்சியில இல்லை

ನಾವು ಎದ್ದು ನಿಲ್ಲುವಾಗ ಯಾವ್ದ್ರಲ್ಲಿ ಎದ್ದು ನಿಲ್ಲುತ್ತೇವೆ ನಮ್ಮ ನಮ್ಮನ್ನು ನಿಲ್ಲಿಸುವಂತದ್ದು ಯಾವುದು ಎದು ನಿಮದ ನಿಮ್ಮ ಎಲುಪುಗಳೇ ಬೋನ್ ಇಸ್ ದ ಸಪೋರ್ಟ್ ಆಫ್ ದ ಫಿಲ್ಲರ್ ಅದು ನಮಗೆ ಒಂದು ಸಹಾಯವಾಗಿ ಒಂದು ಪಿಲ್ಲರ್ ಆಗಿ ಸ್ತಂಭವಾಗಿದೆ ಅಲ್ಲಿ ಅಸ್ಥಿ ಭಾರಂ ಆ ಎಲುಬು ಎಂಬುದಕ್ಕೆ ಅಸ್ಥಿ ಆ ಅಸ್ಥಿ ಪಂಜರ ಎಂಬುದಾಗಿ ಅರ್ಥ ಇಲ್ಲ ಎಲುಂಬು ಇಲ್ಲ ನಿಮ್ಮ ಎಲುಬೇ ಇಲ್ಲದೆ ಈ ಒಂದು ದೇಹ ನಿಲ್ಲಕ್ಕಾಗುತ್ತಾ ಕರೆಕ್ಟ್ ಇಲ್ಲ ನಿಲ್ಲೋದಕ್ಕೆ ಆಗುದಿಲ್ಲ ಕೆಳಗಡೆ ಬಿದ್ದು ಹೋಗುದು ಎಲುಬು ಇರೋದೊ ಆದ್ರೆ ಬರೀ ಎಲುಬಿದ್ರೆ ಮಾತ್ರ ಇಲ್ಲ ಅದು ಕಂಡ ಇಲ್ಲದಿದ್ದರೆ ಅದು ಒಂದು ಉರುಮ ತ அது வந்து தேகமாகி காணுவதில்ல கவனிங்க அல்ல கவனிங்க அப்போ இந்த எலும்பு இருந்தாலும் சதை இருந்தாலும் நரம்பு இல்லாவிட்டால் அது இசைக்கப்பட முடியாது

ಹಾಗೆಂದರೆ ಎಲುಬು ಈ ಮಾಂಸಖಂಡಗಳು ನರದ ಸಹಾಯದೊಂದಿಗೆ ಒಬ್ಬ ಮನುಷ್ಯನು ನಿಲ್ಲುತ್ತಾನೆ ಅದೇ ಆವಿ ಕುರಿ ವಾಳ್ಕೆಲೆ ಅದೇ ರೀತಿಯಾಗಿ ಆತ್ಮಿಕ ಜೀವಿತರ ಎಲುಬು ವಾರ್ತೆ ಎಲುಬು ಎಂಬ ಮಾತು ಅಸ್ತಿಪಾರದ ಕುರಿಕು ಅಸ್ತಿಪಾರವನ್ನು ಸೂಚಿಸುತ್ತದೆ ಎರವೇ ಎರಡನೆಯದಾಗಿ ಸದೈ ಎಂದರ ವಾರ್ತೆ ಅದು ಮಾಂಸ ದೇಹ ಎಂಬುದು ಅವிಲೆ ಆತ್ಮಿಕ ಜೀವಿತದಲ್ಲಿ ಉಣರ್ವು ಸ್ಪರ್ಶತೆ ಉಣರ್ವೆ ಕರಿ ಅದು ಸ್ಪರ್ಶವನ್ನು ನಮ್ಮ ಭಾವನೆಗಳನ್ನು ಅದು ಸೂಚಿಸುತ್ತದೆ ಅವರು ಊಸಿ ಕುಟ್ಟಿ பாருங்க ಸ್ವರ್ಣ ವರ್ಕ್ ಒಂದು ಸೂಜಿ ಇಟ್ಕೊಂಡು ಸ್ವಲ್ಪ ಚುಚ್ಚಿದ್ರೆ ಹೆಂಗೆ ನಿಮ್ಗೆ ಏನನ್ಸುತ್ತೆ ಅವಾಗ ನಿಮ್ಗೆ ಒಂದು ಭಾವತ್ರೇಕ್ ಆಗುತ್ತೆ ಆಗುತ್ತೆ ಕರೆಕ್ಟ್ ಅದು ಎಲುಂಬು ಲೆ ಕೂತ್ರೆ ಎದುರ್ನ

ஆத்த நமக்கு விவரிசுவாரியவே அனாட்டமி என்பதாக நோடு தேவைங்களா அப்போ இந்த உதவி இல்லாமல் ஒரு சரீர வளராதது போல இந்த உதவி இல்லாமல் ஆவிக்குரிய வாழ்க்கையிலே நாம் தேவனையுடைய சாயலை போல

ಆತ್ಮಿಕ ಜೀವಿತದಲ್ಲಿ ಕ್ರಿಯೆಗಳು ಇದೆ ಮೂಲದ ನಮ್ಮ ವಳಚೆಗೆ ಮೂರೇ ನಮ್ಮ ಆತ್ಮಿಕ ಬೆಳವಣಿಗೆಗೆ ಮುಖ್ಯವಾದದ್ದು ಅಲ್ಲೇಲೂಯಾ ಅಲ್ಲೇಲೂಯಾ ಇದನ್ನ ಬೆಲೆಗೆ ಉಳಿಸಲು ಬರವಳ ಇದನ್ನು ನಾನು ವಿವರಿಸಿ ನಿಮಗೆ ಹೇಳುತ್ತೇನೆ ಅಲ್ಲೇಲೂಯಾ ಅಲ್ಲೇಲೂಯ ಅಷ್ಟೇ ಮೊದಲಾದ ಏಲುಂಗು ನಮಗ ಅವಶ್ಯ முதலனையதாக எலுபு அத்தவா அஸ்திபாரம் அஸ்திபாரா இந்த அஸ்திபாரம் மூன்று விதத்துல சொல்லப்படுது இம்மூன்று விதமாகி அஸ்திபாரா ஏழல் படுக்க ஒரு கிறிஸ்தவனுடைய வாழ்க்கையில அஸ்திபாரம் அப்படின்னு சொல்லப்படுகிறது கைஸ்தன ஜீவிதத்தில் அஸ்திபாரா என்பது ஜெபம் பிரார்த்தனை வேதம் மூன்றாவது உபதேசம் திரும்ப சொல்றேன் ஆண்டவருக்காக வளர முடியாது பிரார்த்தி கிரைஸ்தான் கர்த்தனிக்காக ஜீவசல வேத வாசிக்காத ஒரு கிறிஸ்தவங்க ஆண்டவருக்குள்ள வளர முடியாது வாக்கியவன் ஓதத கிரைஸ்து கிரிஸ்தனில் பெழையலாத்தியவில் உபதேசம் அப்படின்னா டிசிப்ளின் உபதேசம் இல்லாமல் ஒரு தேவ பிள்ளைகள் கிறிஸ்துவுக்குள்ளே தேவனுடைய வளர்ச்சியாக வளர முடியாது கிறிஸ்தனில் உபதேசம் இல்லதே தேவ ஜனங்களும் வெளையலும் சாத்தியம் இல்ல ஆகையினாலே தான் ஆத்தரிந்தலே அஸ்திபாரம் நமக்கு அவசியம் அஸ்திபாரம் நமக்கு அவசியம் ஆகினாலே எப்படி சரீரத்திற்கு ஒரு எலும்பு நம்மை நிற்க வைக்க அவசியமோ அதுபோல் கிறிஸ்துவ வாழ்க்கையிலே உங்களையும் நம்மையும் தேவனுடைய பிள்ளைகளை நிற்க வைப்பதற்கு அஸ்திபாரம் அவசியம் ಹೇಗೆ ದೇಹದಲ್ಲಿ ನಾವು ನಿಲ್ಲುವುದಕ್ಕೆ ಅಸ್ಥಿ ಪಂಜರ ಎಲುಬುಗಳು ಪ್ರಾಮುಖ್ಯವಾಗಿದೆಯೋ ಕ್ರೈಸ್ತ ಜೀವಿತದಲ್ಲಿ ಹಾಗೆಯೇ ಕರ್ತನ ಉಪದೇಶಗಳು ನಮಗೆ ಅಸ್ಥಿ ಭಾರಗಳಾಗಿವೆ ಅಲ್ಲೇ ಲೂಯಾ ಅಲ್ಲೇ ಲೂಯ ಅಸ್ಥಿ ಭಾರಿಲ್ಲ ವೀಡು ಕಟ್ನ ಅಂದ ಬೀಡು ನಿಖೆ ಅಸ್ಥಿ ಭಾರ ತಳಪಾಯ ಇಲ್ಲದೆ ಮನೆ ಕಟ್ಟಿದರೆ ಆ ಮನೆ ನಿಲ್ಲುವುದಿಲ್ಲ ಜಪಮಿಲ್ಲ ಕ್ರಿಸ್ತ ವಾಳಿಕೆ ನಮ್ಲಾಲ ಪ್ರಾರ್ಥನೆ ಇಲ್ಲದ ಕ್ರೈಸ್ತ ಜೀವಿತ ಬಾಳಲು ನಮ್ಮಿಂದ ಸಾಧ್ಯ ಇಲ್ಲ ವಿಷಯ ದುಃಖ ನೋಡಿ ಇವತ್ತು ಒಂದು ದುಃಖವಾದ ವಿಷಯ ಏನೆಂದರೆ ದೇವಡಿ ಪುಳೆಗಳು ದೇವ ಜನರು ಚರ್ಚಿಗೆ ಹೋಗುವವರು ಕಾಳಿಲಿ ಎಳೆದು ಜವ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡೋದೇ ಇಲ್ಲ ನೈಟ್ ಕುಟುಂಬ ಜಮ ರಾತ್ರಿಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡುವುದಿಲ್ಲ எத்தனை பேர் ஒத்துக்கிறீங்க எஸ்ட் ஜன ஒப்புக்கொள்ளீரா இல்ல நீங்க செய்யறது கேக்கல நான் இல்ல நீ மார்த்தா எல்லாம் தேல்தா இல்ல இப்படி நடக்குது இந்த ரீதி நடிதா இது கரெக்ட்டா சரினா சர்ச்சைக்கு போறோம் சபைக்கு ஓக்திவி நோ பிரேயர் நோ பிரார்த்தனை டிவி பாக்க டைம் இருக்குது டிவி நோடக்க ಸಮಯ இது மொபைல் பாக்க டைம் இருக்குது மொபைல் நோடக்க ಸಮಯ இது ஆனா எதுக்கு டைம் இல்ல ಆದ್ರೆ ஏனக்கு ಸಮಯ இல்ல ஜெபத்துக்கு டைம் இல்ல பிரார்த்தனைக்கு சமயம் இல்ல ஜெபம் இல்லனா அஸ்திபாரம் பாரம் இல்ல பிரார்த்தனை இல்ல அஸ்தி வாரம் இல்ல யோசித்து பாருங்க எலும்பு இல்லாத சரீரம் எப்படி நிக்காதோ அதுபோல ஜெபம் இல்லாத ஒரு கிறிஸ்தவ வாழ்க்கையிலே ஒரு கிறிஸ்தவன் ஆண்டவருக்காக வாழ முடியாது நிற்க முடியாது எழுபில்லதா வந்து தேகா ஏகே நில்லலு சாத்தியமில்லவோ இல்லவோ ஹாகையே பிரார்த்தனை இல்லதா ஒப்ப கிரைஸ்தன ஜீவித்த நில்லலு சாத்தியம் இல்ல அதே போல ஆண்டூருடைய வசனம் அதே கர்த்தன வாக்கிய வசனத்தை ஒரு கண்டிப்பா வாசிக்கணும் கர்த்தன வாக்கிய தேவர மக்கள் கண்டித்தவாகி ஓத வேதம் சொல்லுகிறது யோபு சொல்றாரு ஆண்டவரே எனக்கு டெய்லி நான் சாப்பிடற ஆகாரத்தை காட்டிலும் உன்னுடைய வேத வசனத்தை நான் அதிகமாய் வாசிக்கிறேன்னு சொல்றேன் ಯೋಬನು ಹೇಳುತ್ತಾನೆ ಕರ್ತನೆ ನನ್ನ ಆಹಾರಕ್ಕಿಂತಲೂ ಅನುದಿನದ ಆಹಾರಕ್ಕಿಂತಲೂ ಹೆಚ್ಚಾಗಿ ನಿನ್ನ ವಾಕ್ಯವನ್ನೇ ಬಯಸುತ್ತೇನೆ ಮೀಟಿಂಗ್ ಮುಡಿಜ್ಜಪ್ಪ ಎಲ್ಲಾರು ತೀರ್ಮಾನ ಮಾಡೋಣ ಈ ಮೀಟಿಂಗ್ ಮುಗಿದ ಮೇಲೆ ನೀವೆಲ್ಲರೂ ಗಮನಿಸಿ ಒಂದು ತೀರ್ಮಾನ ನೀವು ಮಾಡಬೇಕು ಇನ್ಮೇಲೆ ಇನ್ನು ಮುಂದೆ ನಾನು ಪ್ರಾರ್ಥಿಸುತ್ತೇನೆ ಪ್ರಾರ್ಥಿಸುತ್ತೆ ಜೋ ಮಾಡ ಹೇಳುತ್ತಾರೆ ದೇವರು ಅಟ್ ಒಂದು ತಾಸಾದರೂ ಪ್ರಾರ್ಥಿಸುತ್ತೆ ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳಿ ಇನ್ ಮನ ಮಣ್ಣುವೆ

ஆவியோடும் பாடுவேன்

ಕರ್ತನು ಮಳೆಯನ್ನೇ ನಿಲ್ಲಿಸಿದನು ಎಲಿಯ ಅಂದ ಬಲಿಪೀಠದ ಕಟ್ಟಿ ಅಗ್ನಿಗಾಗಿ ಜೋಮನ ಮೂನೇ ಮೂನ್ ವಾರ್ತಾರ್ ಎಲಿಯಾ ಆ ಒಂದು ಬಲಿಪೀಠವನ್ನು ಕಟ್ಟಿ ಅಗ್ನಿಗಾಗಿ ಪ್ರಾರ್ಥಿಸುವಾಗ ಮೂರೇ ಪದಗಳನ್ನು ಉಪಯೋಗಿಸಿದರು ಅಷ್ಟೇ ಪದಗಳು ದೇವನೇ ಜಪನ್ನೇ ಕೇಟು ನನ್ನ ಪ್ರಾರ್ಥನೆಯನ್ನು ಕೇಳು ಅಲ್ಲೇಲೂಯ ಅಲ್ಲೇಲೂಯ ಕರುತ ಜೋಮನ ಬಳಗಣ ಬುದ್ಧಿಯಿಂದ ಪ್ರಾರ್ಥಿಸುವುದನ್ನ ಕಲಿಯಬೇಕು ಜಪಕ ನಾವು ಪ್ರಾರ್ಥಿಸಬೇಕು ಕರುತ ಜೋಮನ್ ಬುದ್ಧಿಯಿಂದ ಪ್ರಾರ್ಥಿಸ್ ಜಪ ಎರಡನೇ ಒಂದು ಪ್ರಾರ್ಥನೆ ನೋಡಿ ಅದು ಯಾಕೋಬೈದ ಅಧಿಕಾರದಲ್ಲಿ ಪದನೈದ ವಸನ ಅದು ಯಾಕೋಬ ಐದನೇ ಅಧ್ಯಾಯ ಹದಿನೈದನೇ ವಾಕ್ಯ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು ಕರ್ತನು ಅವನನ್ನು ಎಬ್ಬಿಸುವನು ನಂಬಿಕೆಯಿಂದ ಪ್ರಾರ್ಥಿಸಬೇಕಂತೆ ಗಮನಿಸಿಡಿಯ ಜಪ ಎ ಕೆಲವರ ಪ್ರಾರ್ಥನೆ ಯಾವ ರೀತಿ ಇರುತ್ತದೆ ನಂಬಿಕೆ ಇಲ್ಲದ ಒಂದು ಪ್ರಾರ್ಥನೆಯ ನಂಬಿಕೆ ಇಲ್ಲದ ಒಂದು ಪ್ರಾರ್ಥನೆ

ನಮ್ಮ ಜಬತ್ತಲೆ ಎನ್ನ ಪ್ರಚನನ ಕೆಲವು ಸಮಯ ನಮ್ಮ ಪ್ರಾರ್ಥನೆ ಏನ್ ಸಮಸ್ಯೆ ನಾವು ಪಳಕತ್ತ ನಾಲಿ ಜವಮಣ್ಣು ನಾವು ನಮ್ಗೆ ಅಭ್ಯಾಸ ಆಗ್ಬಿಟೈತೆ ಅಭ್ಯಾಸದಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀವಿ ಅಬಿ ಆ ರೀತಿ ಅಲ್ಲ ಕರಿತಾ ಜವಮಣ್ಣ ನಾವು ಪುತ್ ಯಿಂದ ಪ್ರಾರ್ಥಿಸಬೇಕು ಎಂದ್ವಾಸ ದೊಡ್ಡ ಜವ ಎರಡನೆಯದು ನಂಬಿಕೆಯಿಂದ ಪ್ರಾರ್ಥಿಸ್ತ ಅಂದ್ರೆ ಏನರ್ಥ ನಾನ್ ಜಪತ್ಲೆ ಕೇಟ್ಕ್ರೆ ದೇವನಿಗೆ ವಿರೂಪಮಾನ ಕಾರ್ಯತೆ

ಅಪ್ರಾ ನಿಂಗೆ ಅವನು ಪಾತಿನ ಅಳದ ಆಮೇಲೆ ಅವರನ್ನ ನೋಡಿದ್ರೆ ಅಷ್ಟೇ ಅವರು ಅವರನ್ನ ತೂಗಿರೋ ಅವರು ಅಷ್ಟೇ ಮಲಗ ಬಿಟ್ಟಿರ್ತಾರೆ ನಾನು ನರೇ ಬರ ಪಾತ್ರಕ್ಕೆ ತೂಗಿ ನಾವು ತುಂಬಾ ಸತಿ ನೋಡ್ತಾ ಇರ್ತೀವಿ ಕರೆಕ್ಟ್ ಆ ಸಕ್ತಿ ಅವನ ಉರ್ಚಾಗಮಾಯ ಜೋಮಣ್ಣ ಜೋಮನ್ನ ಪಳಗಣ ಆಸಕ್ತಿಯಿಂದ ಉತ್ಸಾಹವಾಗಿ ಪ್ರಾರ್ಥಿಸಬೇಕು ಅಲ್ಲೇಲೂಯಾ 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 ಎಲ್ಲರೂ ಅಲ್ಲೇಲೂಯಾ ಉತ್ಸಾಹಮಾಯ ಜಬಿಕ್ರೇನು ಉತ್ಸಾಹವಾಗಿ ಆಸಕ್ತಿಯಿಂದ ಪ್ರಾರ್ಥಿಸುವುದು ಕ್ರಿಸ್ತು ಅಸ್ಥಿ ಭಾರಂ ಪ್ರಾರ್ಥನೆ ಕ್ರೈಸ್ತ ಜೀವಿತದ ಅಸ್ಥಿ ವಾರ ಅಂದ ಅಸ್ಥಿ ಭಾರತ ಅಂದ ಜಪತ್ನಡೆಯ

இந்த காலத்துல தேவ பிள்ளைகளே நாம் பரிசுத்தாவிலே நிறைந்து ஜோம் பண்ண பழகணும் காலத்திலும் தேவ ஜனரே சபையே நாவு பவித்ராத்ம பரித்தராகி பிரார்த்திசபேக்கு அமெரிக்கால இருந்து ஒரு நண்பர் வந்தாரு அவர் பேரு ஆண்ட்ரியூ அவர் பேர் வந்து ஆண்ட்ரியூ ஈஸி டாக்டர் ಒಂದು ಅಮೇರಿಕಾದಿಂದ ಒಬ್ಬರು ಸ್ನೇಹಿತರು ಬಂದರು ಆಂಡ್ರೂ ಎಂಬುದಾಗಿ ಅವರು ಒಂದು ವೈದ್ಯರು ಡಾಕ್ಟರ್ ಆಗಿದ್ದರು ಅವರೊಂದು ಅಮೇರಿಕಾಲ ಈಸ್ ವೆರಿ ಫೇಮಸ್ ಡಾಕ್ಟರ್ ಅವರು ಅಮೇರಿಕಾದಲ್ಲಿ ತುಂಬಾ ಫೇಮಸ್ ಆಗಿ ಹೆಸ್ರು ವಾಸಿಕೆ ಆಗಿರುವ ಒಂದು ಡೈನಬಾರ್ ಎನಬಾರ್ ಎನ ಎನ ಎಲ್ಲ ಎನಬಾರ್ ಎಲ್ಲರೂ ಇಲ್ಲಿ ನೋಡಿ ಅವರು ಸರ್ಜನ್ ಅವರೊಬ್ಬರು ಸರ್ಜನ್ ಸೇಮ್ ಅವ್ರನ್ನ ಸರ್ಜನ್ನ ನಲ್ಲ ನೆ ಇನ್ಕಮ್ ನಿರೆಯ ಪಣ ಉಂಟು ದೆ ಈಸ್ ವೆರಿ ಫೇಮಸ್ ಡಾಕ್ಟರ್ ಇಂದ ಯು ಎಸ್ ಎ ಅವರು ಒಂದು ಯು ಎಸ್ ಎ ದೇಶದಲ್ಲಿ ಹೆಸರು ವಾಸಿಕೆ ಆಗಿರುವ ಒಂದು ವೈದ್ಯರು ಅವರಿಗೆ ಇಂಟ್ರೆಸ್ಟ್ ಏನ್ ಕ್ಯಾನ್ಸರ್ ಅವರಿಗೆ ಒಂದು ಹೊಟ್ಟೆಯಲ್ಲಿ ಒಂದು ಕ್ಯಾನ್ಸರ್ ಬಂತು ಕೊಡಲ್ ಕೊಡಲ್ ಅವರ ಕರುಳುಗಳಲ್ಲಿ ಕ್ಯಾನ್ಸರ್ கரல் கேன்சர் வந்துச்சு ஆ கேன்சர் வந்து அப்போ டாக்டர் அவர் டாக்டர் தான் ஆனா அவர் தெரிஞ்சச்சே அவர் கேன்சர் அப்படினு அவர் அவரே டாக்டர் அவர்க்கு கோதாயது கேன்சர் என்பது அது வரைக்கும் அவங்க இயேசுாமி அவர் அவ்வளவு முழுமே ஏற்றுக்கொள்ளல கொள்ளல அள்ளி வரகு அவர் இயேசுவனா சம்பூரணவாகி நம்பிரல்ல இல்ல இந்த சம்பவம் டாக்டர் இவர் கேலி போட்ட உடனே இவர் ஜெர்மன் ஸ்டார்ட் பண்ணி ஆண்டர் சொந்த ரட்சகரை ஏத்து ஸ்டார்ட் பண்ணார் ಈ ಒಂದು ಕಾರ್ಯ ಗೊತ್ತಾದ ಮೇಲೆ ಅವರು ಪ್ರಾರ್ಥನೆ ಮಾಡಲು ಪ್ರಾರಂಭ ಮಾಡಿ ಕತ್ತಲಾದ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದರು ಅವರು ಸಾಕ್ಷಿ ಸೊನ್ನ ಅವರು ಒಂದು ಸಾಕ್ಷಿ ಹೇಳಿದ್ರು ಅವರು ಕಿಟ್ಟದ ಅವರ್ ಪಾಕಾಮ ಪಾಕಾಮ ಅನ್ಯ ಭಾಷೆಲೆ ಜಬ್ಜ್ಕಿಟೇ ಇರ್ಬಾರ ಅವರು ಒಂದು ಮಾತು ಹೇಳಿದ್ರು ಸಮಯ ನೋಡ್ತಾನೆ ಇರ್ಲಿಲ್ಲ ಟೈಮ್ ನೋಡ್ತಾನೆ ಇರ್ಲಿಲ್ಲ ಗಂಟೆ ಗಟ್ಟಲೆ ಅವರು ಅನ್ಯ ಭಾಷೆನಲ್ಲೇ ಪ್ರಾರ್ಥಿಸ್ತಾನೆ ಇರ್ತಾ ಇದ್ರಂತೆ ಮಣ್ಣಾರ ಮೂರ ನಾನು ಮಣ್ಣಾರ ಅಂಜು ಅನ್ಯ ಭಾಷೆ ಬೇಸಿಟ್ಟೇ ಇರ್ಬಾರ ಎರಡು ತಾಸು ಮೂರು ತಾಸು ನಾಲ್ಕು ತಾಸು ಅವರು ಅನ್ಯ ಭಾಷೆಯಲ್ಲೇ ಪ್ರಾರ್ಥಿಸ್ತಾ ಇರ್ತಾರೆ ಏನ್ ಅದ್ಭುತ ಆಯ್ತು ಗೊತ್ತಾ ಅದಕ್ಕೆ ಇಂಟ್ರೆಸ್ಟ್ ಏನ್ ಕ್ಯಾನ್ಸರ್ ಸುಗಮ ಆಯ್ತು ಆ ಕರುಳಿನಲ್ಲಿದ್ದ ಕ್ಯಾನ್ಸರ್ ಸಂಪೂರ್ಣ ಗುಣವಾಗಿ ಮಹಿಮೆ ಪಡಿಸೋಣ ಅವ್ರೆ ಬ್ಯಾಂಗ್ಳೂರ್ ವರನ್ ಸೊಲಿರ್ಗಾರ ಖಂಡಿಪ ಬಂದ ಅವ್ರ ಮುರೇ ನಮ್ಮ ಕನ್ವೆನ್ಷನ್ ಕೂಡ ಸಾಚಿ ಸೊಲ್ ಅವ್ರು ಬ್ಯಾಂಗ್ಳೂರ್ ಬರ್ತೀನಿ ಅಂತ ಹೇಳಿದ್ದಾರೆ ಒಂದು ವೇಳೆ ಬಂದ್ರೆ ಬ್ಯಾಂಗ್ಳೂರ್ ಕನ್ವೆನ್ಷನ್ ನಲ್ಲಿ ಅವ್ರನ್ನ ಕರ್ಸೋಣ ಸರಿಯಾ ಸರಿನಾ ಅಲ್ಲಿ ಲೂಯ್ಯ

en vale.

ದೇವ ಜನರು ಈ ದಿನಗಳಲ್ಲಿ ಆತ್ಮ ಪರಿತರಾಗಿ ಪ್ರಾರ್ಥಿಸುತ್ತಿಲ್ಲ ಎಲ್ಲ ಅವ್ರೇರ್ಗಾಗ ಎಲ್ಲ ಒಂದು ಹೆಸರಿಗಾಗಿ ನಡೀತಾ ಇದೆ ಕರೆಕ್ಟಾ ಜವಮಣ್ಣು ಕಟ್ಟಾಯಿತನೇಮಣ್ ಪ್ರಾರ್ಥನೆ ಮಾಡ್ಬೇಕಲ್ಲ ಎಂಬುದಾಗಿ ಒಂದು ಕಡ್ಡಾಯಕ್ಕಾಗಿ ಮಾಡ್ತೀವಿ ಇಲ್ಲಾಂದ್ರೆ ಪಾಸ್ಟರ್ ಕೇಳ್ತಾರೆ ಇಲ್ಲ ನಮ್ಮ ಕರ್ತರು ಪಿಳೆಯ ಮಾರಿಟ ಇಲ್ಲ ಅಂದ್ರೆ ಹೆಂಗೋ ನಾವ್ ದೇವ್ರ ಮಕ್ಳ ಹಾಕ್ಬಿಟ್ಟಿದೀವಿ ಜವಮ್ಮಣ್ಣ ಪ್ರಚನೆ ಒಂದ್ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಏನಾದ್ರು ಕಷ್ಟ ಬರುತ್ತೆ ಒಂದು ಮಾರು ಏನದು ಹೆಸರು ಮೇದಿಕೆ

ಆರು ಹದಿನೆಂಟು ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ಪ್ರಾರ್ಥಿಸಿರಿ ಆತ್ಮನಲ್ಲಿ ಪ್ರಾರ್ಥಿಸಲು ಕಲಿಯಬೇಕು ಆರ ಜೊಲಪ ಆರನೆಯದಾಗಿ ಒಂದು ಪ್ರಾರ್ಥನೆ ಕಾರ್ಯ ಇದು ತುಂಬಾ ಮುಖ್ಯವಾದ ಒಂದು ಕಾರ್ಯ ಮನ ಉರು திருட மனசினி அதே சேம் அதே பதினெட்டாம் அகல பரிசுக்காக பண்ணும் வேண்டுதலிலும் நீங்கள் விழித்துக்கொண்டிரு மிகுந்த மன உறுதியோடு கூட இதரல்லி பூர்ண இதர சித்தவாக்லி சொல்லுவோமா எல்லாரும் கைகளை ஸ்திர சித்தராகி ಪೂರ್ಣ ಥಿರ ಚಿತ್ತರಾಗಿ ಅಂದರೆ ಜೋಮಣ್ಣ ನಾವು ಪೂರ್ಣ ಥಿರ ಚಿತ್ತರಾಗಿ ಸಮ್ ಸಮ್ ಟೈಮ್ಸ್ ಸಲಪೇರು ಜೊಬ್ ಮಾಡಿ ಕೆಲವರು ಪ್ರಾರ್ಥನೆ ಮಾಡೋದನ್ನ ನಾನು ನೋಡಿದ್ದೀನಿ ಅವ್ರು ಎರಡು ನಿಮಿಷ ಅವ್ರು ಜೋಬ್ದು ಅವು ஒரு மணிநேரம் ಜೋ ಯೋಸ್ பார்த்தீங்கள ಅವ್ರು ಎರಡು ನಿಮಿಷ ಪ್ರಾರ್ಥನೆ ಮಾಡಿದ್ನೇ ಅವ್ರು ಎರಡು ಗಂಟೆ ಪ್ರಾರ್ಥನೆ ಮಾಡ್ದಂಗೆ ಅನ್ಸುತ್ತೆ ಅವರಿಗೆ ಕರೆಕ್ಟಾ ಕರೆಕ್ಟಾ ಆಮಾವ ಇಲ್ಯಾ ಹೌದಾ ಇಲ್ವಾ

ಅದಕ್ಕೆ ಕಾರಣ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಪ್ರಾರ್ಥಿಸಬೇಕೆಂಬ ಪೂರ್ಣ ಸ್ಥಿರಚಿತ್ತ ಇರುವುದಿಲ್ಲ ಸುಳ್ಳಿ ಆದ್ದರಿಂದಲೇ ಆತನು ಹೇಳುತ್ತಾನೆ ಮನೆ ಉರುದಿಯ ನೀವು ಸ್ಥಿರ ಚಿತ್ತರಾಗಿ ಬುದ್ಧಿಯಿಂದ ಪ್ರಾರ್ಥಿಸಲು ಕಲಿಯಿರಿ ಬಳ ನೀರಿ ವಿಶ್ವಾಸದೋಳ ನಂಬಿಕೆಯಿಂದ ಪ್ರಾರ್ಥಿಸಲು ಕಲಿಯಿರಿ ಭೂಕಮ ಜೋಮನ ಬಳಗೆ ಆಸಕ್ತಿಯಿಂದ ಪ್ರಾರ್ಥಿಸಲು ಬಳಗೆ ಆತ್ಮನಲ್ಲಿ ಪ್ರಾರ್ಥಿಸಲು ಕಲಿಯಿರಿ ಜಬತ್ತಲ ಉರುದಿಯ ಜೋಮಣ್ಣನ ಪ್ರಾರ್ಥನೆಯಲ್ಲಿ ಸ್ಥಿರ ಚಿತ್ತರಾಗಿದ್ದು ಪ್ರಾರ್ಥಿಸಲು ಕಲಿಯಿರಿ ಕಲಿಯಿರಿಯಾ

ಜಪಮಿಲ್ಲಾ ಬಿಟ್ಟ ನಮ್ಮ ಆಂಡ್ರೂ ಶರೀರಕ್ಕೆ ಎಲುಬು ಇಲ್ಲದೆ ಆ ದೇಹ ಹೇಗೆ ನಿಲ್ಲಲು ಸಾಧ್ಯವಿಲ್ಲವೋ ಹಾಗೆಯೇ ಆತ್ಮಿಕ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲದ ಹೊರತು ಅದು ನಿಲ್ಲುವುದಿಲ್ಲ ಅವರು ತೀರ್ಮಾನ ಹಿಡಿದ್ರು ಆದ್ದರಿಂದಲೇ ಒಂದು ತೀರ್ಮಾನ ಮಾಡೋಣ ನಾನು ನಾನು ದೇವರ ಮಗುವಾಗಿದ್ದೇನೆ ನಾ ಎಂಟು ಜಪ ಇಲ್ಲ ಆದರೆ ನನ್ನ ಬಳಿ ಪ್ರಾರ್ಥನೆ ಇಲ್ಲ ನಾನು ನಾನ್ ಜಪಿಕಕೂಡಿಯ ಕಿರು ತಾಂಗ ನಾನು ಪ್ರಾರ್ಥಿಸುವ ಕೃಪೆ ದೇವರೇ ನನಗೆ ಕೊಡಿ ನಾನು ಕೇಳ್ಕೊಂಡ ಕರ್ತನ ಬಳಿ ಬೇಡಿಕೊಳ್ಳೋಣ ಒಂದು ನಿಮಿಷ ನಿಮಿಷ ಕಣ್ಣು ಮುಚ್ಚಿ ಒಂದು ಐದು ನಿಮಿಷ ಕಣ್ಣುಗಳನ್ನು ಮುಚ್ಚೋಣ ಒಂದು ನಿಮಿಷ ಒಂದು ನಿಮಿಷ ಅದನ್ನು ನಂತರದ ಒಂದು ಚಿನ್ನ ಒಂದು ಚಿನ್ನ ಅರ್ಪಣ ಒಂದು ಚಿಕ್ಕ ಸಮರ್ಪಣೆ ಕರ್ತನೆ ನಾನು ಕ್ರಿಸ್ತವನಾಗಿಗ್ರೆ ನಾನು ಕ್ರೈಸ್ತನಾಗಿದ್ದೇನೆ ದೇವಪಿಳಿಯ ಇರಗ್ರೆ ನಾನು ದೇವರ ಮಗುವಾಗಿದ್ದೇನೆ ಆದರೆ ಪ್ರಾರ್ಥಿಸುತ್ತಿಲ್ಲ ಕೂಟದಲ್ಲಿ ಉನ್ಮಯ ಒತ್ತುಗ್ರೆ ಈ ಕೂಟದಲ್ಲಿ ನಿಜವನ್ನು ಒಪ್ಪಿಕೊಳ್ಳುತ್ತೇನೆ ಹಾವಿ ತಾಂಗ ಪ್ರಾರ್ಥನಾತ್ಮವನ್ನು ನನಗೆ ಹಾವಿ ಎನಿಗೆ ತಾಂಗ ಪ್ರಾರ್ಥನಾತ್ಮವನ್ನು ನೀಡು ತೋಡು ಜೋಮಣನು ಬುದ್ಧಿಯಿಂದ ಪ್ರಾರ್ಥಿಸಬೇಕು ಹಸು ತೋಡು ನಂಬಿಕೆಯಿಂದ ಪ್ರಾರ್ಥಿಸಬೇಕು ಹುಕ್ಕು ತೋಡು ಆಸಕ್ತಿಯಿಂದ ಪ್ರಾರ್ಥಿಸಬೇಕು ಇಲೆ ಜೋಮಣನು ಆತ್ಮನಲ್ಲಿ ಪ್ರಾರ್ಥಿಸ

ಅಗಲು ಇರಲು ದೇವರ ವಾಕ್ಯದಲ್ಲಿ ಧ್ಯಾನವಾಗಿರುವ ಮನುಷ್ಯನು ವಾಕ್ಯವಂತನು ಕಾಲೇಲಿ டிಫನ್ ಸಾಪ್ಡ ಮರಕ್ರುದಿಲ್ಲ ಬೆಳಗ್ಗೆ ತಿಂಡಿ ತಿನ್ನೋದ್ನ ಮರೆಯೋಲ್ಲ ಲಂಚ್ லಂಚ್ சாப்பிட மறக்கறதில்ல ಊಟ ನಾ ಮರೆಯಲ್ಲ ಡಿನ್ನರ್ ಸಾಫಡ ಮರಕುದಿಲ್ಲ ರಾತ್ರಿ ಊಟವನ್ನ ನಾ ಮರೆಯೋದೇ ಇಲ್ಲ ಆನಾ ಎದೆ ಮರಗ ಆದ್ರೆ ಏನ್ ಮರಿ ಮರ್ತೋಗ್ತೀವಿ ಎದೆ ಮರಕರ ಏನ್ ಮರ್ತೋಗ್ತೀವಿ ಆ ವಸನತ வாசಿಕೆ ಮರಗರ ದೇವರ ವಾಕ್ಯ ಓದಲು ಮರೆಯುತ್ತೇವೆ ಆ ನಾ ಸೋನ ஒரு முப்பத்தஞ்சு முன்னாடி ஒரு நாற்பது வருஷத்துக்கு முன்னாடி வச்சுக்கிடுங்க அப்போல்லாம் கிறிஸ்தவ வாழ்க்கை எப்படி இருந்துச்சுன்னா பிள்ளைங்க சர்ச்சுக்கு போனாங்கன்னா இல்ல பிள்ளைங்க சண்டே கிளாஸ் போனாங்கன்னா பிள்ளைங்க என்ன வசனத்தை கத்துக்கிட்டாங்களோ அது வீட்டில் வந்து சொல்லி கொடுக்க வாசித்து காட்டணும் இல்லைன்னா அவங்களுக்கு அன்னைக்கு சாப்பாடு தரமாட்டாங்க ವರ್ಷಗಳ ಹಿಂದೆ ಆತ್ಮಿಕ ಲೋಕ ஆத்மிக ತರ ಇತ್ತು ಅಂದ್ರೆ இத்து ಚರ್ಚಿಗೆ ಹೋಗಿ ಅಲ್ಲಿ ஓகே ಕ್ಲಾಸ್ ಗೆ ಹೋಗ್ತಾ ಇದ್ರು ಆ ಸಂಡೇ ಕ್ಲಾಸ್ ನಲ್ಲಿ ಭಾನುವಾರ ಶಾಲೆ ನಲ್ಲಿ ಅಲ್ಲಿ ಹೇಳಿಕೊಟ್ಟ ಕಲಿಸಿಕೊಟ್ಟ ವಾಕ್ಯಗಳನ್ನ ಮನೇಲಿ ಬಂದು ತಂದೆ ತಾಯಿಗೆ ಒಪ್ಪಿಸ್ಬೇಕು ಆ ರೀತಿ ಅವರು ಒಪ್ಪಿಸ್ಲಿಲ್ಲ ಅಂದ್ರೆ ಅವ್ರಿಗೆ ಊಟ ಕೊಡ್ತಾ ಇರ್ಲಿಲ್ಲ ಅಗಸ್ಟಿನ್ ಜಬಕುಮಾರ್ ಅನ್ನೋರು ಹುಳಿಗಾರ ಅವ್ರ ಸಾಕ್ಷಿ ಆಗಸ್ಟಿನ್ ಜಬಕುಮಾರ್ ಅಂತ ಒಬ್ರು ಸೇವಕರು ಅವರು ಆತರ ಸಾಕ್ಷಿ ಹೇಳ್ತಾರೆ ಬಂದಪ್ಪ ಅವ್ರು ಬಂದಾಗ ಅಮ್ಮ ಬಂದಾಗ ಅಲ್ಲಿ ಅವ್ರ ತಾಯಿಯಲ್ಲಿ ಕೇಳ್ತಾರೆ ಇನ್ನಿಗೆ ಎನ್ನ ಉಪದೇಶ பண்ணாங்க ನೀನ್ ನೋಟ್ಲೆ எழுதி ಚಾನ್ கேட்பாங்க ಇವತ್ತು ಏನು ಉಪದೇಶ ಮಾಡಿದ್ರು ಪುಸ್ತಕದಲ್ಲಿ ಬರ್ದಿಟ್ಟಿದೀಯಾ ಅದ ಅವ್ರು ಸೊಲ್ಲನು ಅದನ್ನ ಅವ್ರು ಹೇಳ್ಬೇಕು ಇಲ್ಲ ಅವ್ರಿಗೆ ಅನಿಗೆ ಸಾಂಬಾರು ಕಡೆ ಅದು ಹೇಳಲಿಲ್ಲ ಅಂದ್ರೆ ಅವತ್ತು ಅವರಿಗೆ ಊಟ ಇಲ್ಲ ಇನ್ನಕ್ಕಿ ಮಹಿಮೆಯನ್ನು ಅವ್ರಿಗೆ ಊಹೆಕಾರ ಆದರೆ ಇವತ್ತು ಅವರು ಮಹಿಮೆಯ ಒಂದು ಸೇವಕರಾಗಿದ್ದಾರೆ ಅಲ್ಲೇ ಲೂಯ ಅಲ್ಲೇ ಲೂಯ ಇದು ಕಾರಣ ಅಸ್ತಿ ಇದಕ್ಕೆ ಕಾರಣ ಅಸ್ತಿ ಬಾರ ಫೌಂಡೇಶನ್ ಅದು ಫೌಂಡೇಶನ್ ಫೌಂಡೇಶನ್ ಬೋಡೋಣ ನಾವು ಫೌಂಡೇಶನ್ ತಳಪಾಯ ಹಾಕಬೇಕು ವಾಸಿಗಿನ ವಾಕ್ಯ ಓದಬೇಕು ಖಾಲಿಲೆ ಎಂದಿರ್ಚಿ ಮುಂಜಾನೆ ಎತ್ತು ಆ ಸಮುದ್ರ ಬೈಬಲ್ ವಾಸಿಗಿನ ಕರ್ತನ ಸಮ್ಮುಖದಲ್ಲಿ ದೇವರ ವಾಕ್ಯ ಓದಬೇಕು ಅಲ್ಲ ಹೌದಾ

ஆ வாசிங்க ஸ்டார் தர்ம சிரேஷ்டா ஆ ஆ ஆ ஊரி கொண்டிதேனே தமிழில் எப்படி சொல்லப்பட்டிருக்குன்னா கவனிக உமது வேதத்தை விட்டு விலகுகிற துன்மார்க்க நிமித்தம் நடுக்கம் என்னை பிடித்தது அதுல வந்து உரி சொல்லப்பட்டிருக்கீங்களா நீங்க நியாய பிரமாண பண்ணு பிட்டு பிடுவா துஷ்டர நிமித்தா பய பிராந்தியும் நன்னு இழுது கொண்டித்து நடுக்க என்ன பிடிக்குது சொல்றாரு பய பிராந்தி நன்னு இடித்து வேத வாசிக்கலனா நமக்கு பயம் வரணுமா

அப்புறம் ரெண்டு நாள் கழிச்சு வாசிக்கலாம்னு சொல்லுவான் இன்னொரு அடுத்த திசை பிடிச்சு ஓசு ஆயிடுச்சு அப்படியே எத்தனை நாள் ஆயிருச்சு ஒரு மாசம் ஆயிருச்சுங்களா ஆகே எஸ்ட் ஒன் திங்களா ஆகபுடுத்தா ஒரு வருஷம் ஆயிடுச்சு ஒன் வருஷம் ஆகபுத்தாச்சு எத்தனை பேருக்கு கை வேண்டாம்

அஸிபார இல்ல பித்திஹோக எலும்பும் சதையும் நரம்பும் இணைந்தாதான் ஒரு சரீரம் வளரும் எலுபு மாம்ச நர ஜோட்பட்டே மாத்த ஒன்று வாழ்க்கையிலே ஆத்மிக ஜீவத்தில் ஜபமும் வேதவாசிப்பும் அவசியம் வந்து அத்தியாயனவும் அகத்தியா ஒரு தீர்மானம் பண்ணுங்க தீர்மானம் ஆடோனா ஏன்னா இந்த கூட்டத்துக்கு பேரு உஜ்ஜீவன கூட்டம் வந்து கூட்டக்கே சிற உஜ்ஜீவன கூட்டம் இல்லையா உஜ்ஜீவன அப்படின்னா நாம வந்து கத்தோடி சமூகத்துல

தடமாடது நம்முடைய வசனத்தை வாசிப்பதற்கு கை கொள்வதற்கு நான் என்ன செய்ய மாட்டேன்னா

தேவர மறப்பிய மறைத்தரே நானும் மறையுவேனும் சில நேரத்துல நம்முடைய வாழ்க்கையிலே குடும்பத்திலே சந்தானத்துல ஆசீர்வாதம் தடைபடுறதுக்கு ரகசியம் நாமும் தேவனுடைய கற்பனைகளை வார்த்தையை வாசிக்காததுனாலும் கை தேவன் நம்முடைய குடும்பத்தை மறப்பார் ಅನೇಕ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಮರೆಯುವುದರ ನಿಮಿತ್ತ ನಮ್ಮ ಕುಟುಂಬ ನಮ್ಮ ಸಂತತಿ ನಮ್ಮ ಮಕ್ಕಳ ಮೇಲೆ ಕರ್ತನ ಆಶೀರ್ವಾದ ಇಲ್ಲದೆ ಕಾಣಲ್ಪಡುವುದಿಲ್ಲ ಹಾಗೆ ನಾಳೆ ಪುಳಿಗಳೇ ಆದ್ದರಿಂದ ದೇವ ಜನರೇ ನಾವು ತೀರ್ಮಾನ ಹಿಡಿಕಲ್ಲ ನಾವೊಂದು ತೀರ್ಮಾನ ಮಾಡೋಣ ಎನ್ ಕುಟುಂಬ ಆಂಡವರು ಮರಕಾಮ ನನ್ನ ಕುಟುಂಬವನ್ನು ಕರ್ತನು ಮರೆಯದೆ ಆಶೀರ್ವದಿಸಬೇಕು ಕರ್ತನ ನಮ್ಮ ಸಮ್ಮುಖದಲ್ಲಿ ದೇವರ ವಾಕ್ಯವನ್ನು ಓದಪ್ಪತ್ತೇನೆ ಕೈಗೊಂಡು ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟಿ ನೀನು

ಪ್ರಾರ್ಥನೆ ಎಂಬ ನನ್ನ ದೀಪವು ಮತ್ತೆ ಅದು ಬೆಳಗುವುದು ವಾಸಿ ಕುಡಿ ಒಳಕು ತುಂಬ ವಾಕ್ಯವನ್ನು ಓದುವಂತಹ ಒಂದು ದೀಪ ಮತ್ತೆ ನನ್ನಲ್ಲಿ ಪ್ರಕಾಶಿಸು ಆಶೀರ್ವಾದ ಅಲವಿಲ್ಲ ಅಮಲ ತರುವ ನಿಮ್ಮ ಜೀವಿತದಲ್ಲಿ ಕರ್ತನ ಆಶೀರ್ವಾದಗಳನ್ನು ಅಳತೆ ಇಲ್ಲದೆ ಕೊಡುವನು ಬಾರಿ ನೀವು ಶೋಧಿಸಿ ನೋಡಿ ರಹಸ್ಯ ರಹಸ್ಯತೆ ಒಂದು ರಹಸ್ಯ ನಿಮ್ಗೆ ಹೇಳಿಕೊಡಿದ್ದೇನೆ ಬೇರೆ ರಹಸ್ಯವೇನು ಎಷ್ಟು ಜನರಿಗೆ ಬೇಕು ರಹಸ್ಯ ರಹಸ್ಯಾಗಲಾ ಒಂದ್ ಅಲೆಯಲ್ಲಿ ಹೇಳಿ ವಾಸಿ ಎಂಬಾಗಲಾ ಓದಿ

ನೀವು ವಾಕ್ಯ ಐಶ್ವರ್ಯ ಕರ್ತನು ನಿಮ್ಮನ್ನು ಐಶ್ವರ್ಯ ಸಂಪನ್ನರಾಗಿ ಮಾಡುವನು ಉಯರ್ತುವ ಆತನು ನಿಮ್ಮನ್ನು ಹೆಚ್ಚಿಸುವನು ಘನಪಡಿಸುವ ಆತನು ಗಣಪಡಿಸುವ ಸಂದೀಪ ಅಗತ್ಯಗಳನ್ನು ಯಾಕೆಂದರೆ ಯಾಕೆಂದ್ರೆ ಆತನ ಬಳಿ ಇದೆ ಧನ ಗಾನ ಧನ ಧನ ಗಾನ ಗಾನ ಧನ ಗಣನ ಶ್ರೇಷ್ಠವಾದ ಸಂಪತ್ತು ಅವರ ಅವರತ್ರ ಆತನ ಬಳಿ ಇದೆ ಆ ನೆಕ್ಸ್ಟ್ ಬಸ್ 19 ವರ್ಷನ್ ವಾಸ್ತಿ ಹೋಗ್ಲಾ 20 ನಾನು ಹಿಡಿದಿರುವ ಆ ಪಾಸಿಂಗ್ ಮಾರ್ ಆ ನೋಡಿ ನನ್ನನ್ನು ಪ್ರೀತಿಸುವವರಿಗೆ ದನದ ಬಾಧ್ಯತೆಯನ್ನ ಹಾ ಪಕ್ಕದಲ್ಲಿ ಕೈ ಪಕ್ಕದಲ್ಲಿ ಇರೋರಿಗೆ ಕೈ ಕೊಟ್ಟು ಹೇಳಿ ಸೊನಾ ಏನಂತ ಹೇಳ್ಬೇಕು ಎಸ್ವಾಮಿ ಹತ್ರ ಐತೆ ಹೋಗಿ ಈಸ್ಕೋಬೇಕು ಹೋಗಿ ತಗೊಳ್ಳಿ ಈಸ್ಕೊಳ್ಳಿ ಅದು ನಾವೇ ಹೇಳ್ಕೊಡ್ಬೇಕು யார்ட்ட போய் வாங்கினா யார் அத்திர போய் கீஸ்கோலி என்ன யார்ட்ட இருக்கு யார் அத்திர இதே ஆண்ட்ராய்டு இருக்குங்க தேவர பலி ஹalleluya 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 அவர் சொல்றார் நான் தருவேன் சொல்றார் இல்லையா நான் கொடுத்தேனே என்பதாக ஆத்தனை உன்னை நிரப்புவேன் சொல்றார் நிம்மனு தும்பிசுவேனோ என்னை சிநேகிக்கிறவர்கள் மெய்ப்பொருளை சோந்தரிக்கும்படி அவருடைய களஞ்சியங்களை நான் நிரப்புவேன் நன்ன பலவு பங்கார 25 ஆ 25 வசனம் ஆ ஆ

ಯಾವಾಗ ಬರಬೇಕು ಅಧಿ ಮುಂಜಾನೆಯಲ್ಲಿ ಎಷ್ಟು ಗಂಟೆಗೆ ಗಂಟೆಗೆ ಪ್ರಾರ್ಥಿಸ್ಬೇಕು ಯಾರೆಲ್ಲಾ ನಾಲ್ಕು ಮನೆಗೆ ಜೋ ಮನಿಗಳು ಯಾರೆಲ್ಲಾ ನಾಲ್ಕ ಗಂಟೆಗೆ ಪ್ರಾರ್ಥಿಸ್ತಿರೋ ವೀಟ್ಲೆ ನಿಮ್ಮ ಮನೆಯಲ್ಲಿ ಹೊರ ಇಲ್ಲದೆ ಕರ್ತನು ಆಶ್ಚರ್ಯ ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಾ

ரோட்ல போற தரித்திர என்ன செய்யுமா வீட்டுக்குள்ள வந்த பைபிள் சொல்லுது நித்தே மாட் பீதில ஓக தரித்திர எல்லாம் ஒழுகடை பருத்தே

ಮುಂಜಾನೆ ಇಳೆಯಿತು ಆತನನ್ನು ಹುಡುಕುವುದು ಹುಟ್ಟಿ ಮೊಣಕಾಲೂರಿ ಆತನಲ್ಲಿ ಪ್ರಾರ್ಥಿಸುವುದು ಕರ್ತನು ನಿಮ್ಮನ್ನು ಆಶೀರ್ವದಿಸುವ ಅದ್ರಲ್ಲಿ ಮೂರಾವ ಉಪದೇಶಂ ಅದರಲ್ಲಿ ಮೂರನೆಯದಾಗಿ ಉಪದೇಶ ಉಪದೇಶ ರೊಂಬ ಅವ ಗಮನಿಸಿ ಉಪದೇಶ ಬಹಳ ಮುಖ್ಯವಾಗಿದೆ ಉಪದೇಶ ವಾರ್ತೆಗೆ ಸಟ್ಟ ದಿಟ್ಟಂ ಉಪದೇಶ ಎಂಬ ವಾಕ್ಯಕ್ಕೆ ಪದಕ್ಕೆ ಅರ್ಥ ಆಜ್ಞೆಗಳು ನಿಯಮಗಳು ಈಗ ಸಭೆಗಳಲ್ಲಿ ಉಪದೇಶಗಳು ಮಾಡುತ್ತಾ ಇಲ್ಲ ಇಪ್ಪ ಉಪದೇಶ ಮುನ್ನ ಯಾರು ಯಾರೋ ಚರ್ಚೆಗೆ ಅವ್ರ ಭಯ ಯಾಕಂದ್ರೆ ಈಗ ಉಪದೇಶ ಮಾಡಿದ್ರೆ ಜನಗಳು ಯಾರು ಚರ್ಚೆಗೆ ಬರಲ್ಲ ಬರಲ್ಲ ಅಂತ ಭಯ ಏನ ಉಪದೇಶ್ ರೊಂಬ ಅವಶ್ಯ

ಅಪೋಸ್ತಲರ ಉಪದೇಶ ಎಂದರೇನು ದೈವತಕ್ಕ ಸಾಕ್ಷ ನಾವು ಈ ಲೋಕದಲ್ಲಿ ದೇವರಿಗೆ ಸಾಕ್ಷಿಯಾಗಿ ಬೆಳಗಬೇಕು ಜೀವಿಸಬೇಕುಪ್ಲೈನ್ ನಮ್ಮ ನಡತೆ ನಮ್ಮ ವಸ್ತ್ರ ನಮ್ಮ ಒಂದು ಜೀವಿತ ಇದೇ ಕ್ರಿಸ್ತನನ್ನು ಪ್ರಕಟಿಸುವುದು ಎಲ್ಲರಿಗೂ ಸೇರು ಇದು ಎಲ್ಲರಿಗೂ ಸೇರುತ್ತದೆ நம்ம பாய மாத்துகளு நம்முடைய செயல் நம்ம கிரியகளு நம்முடைய டிரெஸ் நம்ம வஸ்திர நம்முடைய நடக்கை நம்ம நடத்தை இதுதான் உபதேசம் இதே உபதேசம் ஏன்னா அவர் சொல்றாரு நீ நடக்கும் பொழுது உன் நடையை காத்துக்கொள் நீ நடையுவாக நின் நடத்தை என்ன காய்துக்கோ அப்ப பெண்களை பார்த்து சொல்றாரு ஸ்திரியர் என்ன நோடி எழுத்தாரு ஆதியிலே தேவ பக்தியாய் ஜீவித்த அந்த ஸ்திரிகளை போல நீங்களும் தேவனுக்கு பக்தி உள்ள பிள்ளைகளை வாழங்கள் நெனைச்சிக்கொள்ளி அல்லேலூயா சபையிலே ஜபம் இருக்க வேண்டும் சபையிலே உபதேச வசனம் இருக்கணும் மூன்றாவதாக அஸ்திபாரம் என்பது அப்போஸ்தலர்கள் சபையிலே பாஸ்டர் போதிக்கிற உபதேசத்தை ಕೈಕೊಳ್ಳುವುದೇ ನಮ್ದು ಆಶೀರ್ವಾದ ಮಾಡ ಸಭೆಯಲ್ಲಿ ಪ್ರಾರ್ಥನೆ ಇರಬೇಕು ದೇವರ ವಾಕ್ಯ ಇರಬೇಕು ಮೂರನೆಯದಾಗಿ ಅಪ್ಪೋಸ್ತರ ಉಪದೇಶ ಸಭೆಯಲ್ಲಿ ಉಪದೇಶಿಸಲ್ಪಡಬೇಕು ಅದು ಏನ್ ನಮಗೆ ಅವಶ್ಯನಾ ಯಾಕೆ ಅದು ನಮಗೆ ಅಗತ್ಯವೆಂದರೆ ಏನಾದ್ ಒಂದು ಉಪದೇಶ ಪರಿಶುದ್ಧ ಪಡುತ್ತೆ ಆ ಉಪದೇಶವೇ ನಮ್ಮನ್ನು ಪರಿಶುದ್ಧಗೊಳಿಸುವುದು ಇಲ್ಲಿಯ ಅಂದ ಜಾನ್ ಚಾಪ್ಟರ್ ವರ್ಸ್ ತ್ರೀ ಹದಿನೈದು ಮೂರು ಯೋಹಾನ ಸುವಾರ್ತೆ ಇಲ್ಲ ಹದಿನೈದನೇ ಅಧ್ಯಾಯ ಮೂರನೇ ವಾಕ್ಯ ನಾನು ನಿಮಗೆ ಹೇಳಿದ ಮಾತಿನ ದೆಸೆಯಿಂದ ನೀವು ಈಗ ಶುದ್ಧರಾಗಿ ಈಗ ಆತನು ಉಪದೇಶ ಮಾಡುತ್ತಿದ್ದಾನೆ ಉಪದೇಶವನ್ನು ಶಿಷ್ಯರು ಸ್ವೀಕರಿಸುತ್ತಾನೆ ಪರಿಶುದ್ಧ ಅವರ ಜೀವಿತವನ್ನು ಕರ್ತನು ಶುದ್ಧೀಕರಿಸುತ್ತಾರೆಂದು ಪ್ರಸಂಗಕ್ಕೆ ಪಡೆದು ಉಪದೇಶತೆ ಆಂಡವರು ಪರಿಶುದ್ಧ ಆದ್ದರಿಂದ ಪೀಟ್ ನಿಂದ ಪ್ರಸಂಗ ಮಾಡುವಾಗ ಆ ಉಪದೇಶದ ಮೂಲಕ ಕರ್ತನ ಅವರನ್ನು ಶುದ್ಧೀಕರಿಸುತ್ತಾನೆ ಇದು ಮೂನು ಎಲುಂಬು ಈ ಮೂರು ಎಲುಬುಗಳು ಎಲುಬು ಅಂದ್ರೆ ಏನರ್ಥ ಎಲುಬು ಅಂದ್ರೆ ಏನರ್ಥ

மாசமும்ரம்பும் உதவி செய்யும் பொழுதுதான் இந்த சரீரை நல்லா வளர்ந்து சில பேர் அஞ்சடி வளருவாங்க சில பேர் ஆறு அடி வளருவாங்க இது எல்லாத்துக்குமே காரணம் நம்ம சாப்பிடற ஆகாரம் தான் ஆனா இதை வளர்க்கிறது எலும்பும் சதையும் நரம்பும் அல்லூயா கலவரெல்லாம் உத்தவாகி பெழுதிர் தரேன் நம் பெளவணிக எலுபு மாம்சா நரா இரே காரண சரி அப்போ எலும்பு வந்து அஸ்திபாரம் எலுபு அஸ்திவாரம் சதை தசை என்பது நம்முடைய உணர்வுள்ள ஒரு காரியம்

ಮೃದುವಾದ ಹೃದಯ ಕನ್ನಡದಲ್ಲಿ ಮೃದುವ ಅನ್ಬಿಟ್ಟಿರ್ಲಿಲ್ಲ ಮೃದು ಎಂಬುದಾಗಿ ಬರೆದಿದೆಯಲ್ಲ ಕನ್ನಡದಲ್ಲಿ ಅದು ತಮಿಳ್ನಲ್ಲಿ ಮಾಂಸ ಎಂಬುದಾಗಿ ಅವರಿಗೆ ಒಂದು ಹೃದಯವನ್ನು ಕೊಡುವೆನು ಮತ್ತು ನಿಮ್ಮಲ್ಲಿ ಒಂದು ಹೊಸ ಆತ್ಮವನ್ನು ಇಡುವೆನು ಮತ್ತು ಅವರೊಳಗಿಂತ ಕಠಿಣ ಹೃದಯವನ್ನು ಹೊರಗೆ ತೆಗೆಯುವೆನು ಮತ್ತು ಅವರಿಗೆ ಮೃದು ಹೃದಯವನ್ನು ಕೊಡುವೆನು ಸದಯ್ಯ ತಮಿಳು ಸದಯಾನ ಹೃದಯ அது வந்து ஒரு எதை குறிக்குதுன்னா ஒரு கல்லான பாறையில நீங்க என்னதா ஒரு சூஜி வச்சு குத்துனாலும்

ಂಡುಡ ನಾನ್ ತಲ್ಲ ಮಾ ನಾವು ಕರ್ತನ ಸಮ್ಮುಖದಲ್ಲಿ ಹೃದಯದಲ್ಲಿ ಚುಚ್ಚಲ್ಪಟ್ಟವರಾಗಿ ಜಜ್ಜಲ್ಪಟ್ಟ ಒಂದು ಮನಸ್ಸಿನಿಂದ ಪ್ರಾರ್ಥಿಸುವಾಗ ಕರ್ತನು ಹೇಳುತ್ತಾನೆ ನಾನು ನಿನ್ನ ಪ್ರಾರ್ಥನೆಯನ್ನು ತಳ್ಳುವುದಿಲ್ಲ ಅಲ್ಲೇ ಲೂಯ ಅಲ್ಲೇ ಲೂಯಾ ಆದ್ದರಿಂದಲೇ ದಾವಿದನು ಹೀಗೆ ಪ್ರಾರ್ಥಿಸುತ್ತೆ ಉಣರ್ವೈತಾರೋ

ಎಪ್ಪತ್ಮೂರು ನೂರ ಹತ್ತೊಂಬತ್ತು ಎಪ್ಪತ್ಮೂರು ಕನ್ನಡದಲ್ಲುದ್ಧಿ ಇಲ್ಲ ತಮಿಳು ಅದ ಉಣರ್ಶ ಕನ್ನಡದಲ್ಲಿ ಬುದ್ಧಿ ಎಂಬುದಾಗಿ ಗ್ರಹಿಕೆ ಎಂಬುದಾಗಿದೆ ಅಪ್ಪ ಅದೇ ನೂಚಿ ವಾಸಿ ಒನ್ ಟ್ವೆಂಟಿ ಒಂದು ಇಪ್ಪತ್ತೈದು நமக்கு ஆண்டவர் உணர்வை தரும் பொழுது நம்ம ஆண்டவருக்கு பிரியமுள்ள பிள்ளைகளாய் வாழலாம் கர்த்தனு நமக்கு புத்திய கொடுவாக நாம் தேவருக்கு மெச்சுக்கையாகி ஆண்டவர் இந்த நாட்கள்ல எதிர்பார்க்கிற ஜனங்கள் யாருன்னா கர்த்தனு எதிர்ப்பு நோடுவ

அப்போ நாம கடவுளுக்கு பிரியமா வாழ்றது காரணம் நம்ம மெச்சுக்கையாக ஜீவிசலு காரணம் எனக்குள்ளே கத்தரை குறித்த ஒரு பயம் இருக்கிற அந்த உணர்வு இருக்கிறதுனாலதான் தீமை செய்யாதபடி பாவம் செய்யாதபடி பயந்து ಆಂಡ್ ಮುಡಗಿರೋದು ನನ್ನ ಒಳಗೆ ಕರ್ತನ ಕುರಿತಿರುವಂತಹ ಒಂದು ಭಯ ಇರುವುದರಿಂದ ನಾನು ಕರ್ತನಿಗಾಗಿ ಆ ಒಂದು ದುಷ್ಟತನವನ್ನು ಕೇ ಪಾಪವನ್ನು ಮಾಡದೆ ಜೀವಿಸಲು ನಾನು ಭಯಪಡುತ್ತೇನೆ ಇಪ್ಪ ನೇರದಲ್ಲಿ ಭಯ ಪಡುತ್ತೇನೆ ಗಮನಿಸಿ ಕೆಲವೊಂದ್ಸಾರಿ ನಾವು ಸುಳ್ಳು ಹೇಳ್ಬಿಡ್ತೀವಿ ಕರೆಕ್ಟಾ ಸರಿನಾ ಪೊಯ್ ಸರಿನಾಸನ್ನೇ ಯಾರು ಮನಸ್ಸೆಲ್ಲ ಅಯ್ಯೋ ನಾ ಪೊಯ್ಸು ಸುಳ್ಳು ಹೇಳಿದ ತಕ್ಷಣ ಅಯ್ಯೋ ನಾನು ಸುಳ್ಳು ಹೇಳ್ಬಿಟ್ನಲ್ಲ ಅಂತ ಹೇಳಿ ಯಾರಿಗೆಲ್ಲಾ ಮನಸ್ಸಲ್ಲಿ ಒಂಥರ ಆಗುತ್ತೆ ಯಾರಿಗೂ ಬರೋದು ಯಾರಿಗೆಲ್ಲ ಆ ಥರ ಆಗುತ್ತೆ ಸರಿಯಾ ಆ ಆಗುತ್ತಾ ಉನರ್ ಬಂದೋಟೆ ನಮ್ಮನ್ನ ಸೇರೋ ಆ ಥರ ಗ್ರಹಿಕೆ ಬಂದಿದ ತಕ್ಷಣ ಏನು ಮಾಡ್ತೀವಿ ಆಂಡ ಸಮೂಹದಲ್ಲಿ ಜೋಪ ಮಾಡೋ ತನ್ನ ಸಮುಖದಲ್ಲಿ ಪ್ರಾರ್ಥನೆ ಮಾಡ್ತೀವಿ ಇವರೇ ನಾನು ಒಯ್ பேಸಿಟ್ಟೆ ನಮ್ಮೀಗೆ ಕರ್ತನೇ ನಾನು ಸುಳ್ಳು ಹೇಳ್ಬಿಟ್ಟೆ ನನ್ನನ್ನು ಕ್ಷಮ್ಸಿ ಚಲಪೇರು ಕೋವ ತಟ್ಟಿವಂಗ ಮಟ್ಟವங்கள பார்த்தೀಲ್ಲಾ ಕೆಲವರು ಸಿಟ್ ಮಾಡ್ಕೊಂಡು ಬೈದ್ಬಿಡ್ತಾರೆ ಯಾರನ್ನಾದರೂ ಸರಿಯಾ ಹೌದಾ ವಿಶ್ವಾಸಿಗಳೇ ಬಿಡುವ ವಿಶ್ವಾಸಿಗಳೇ ಮಾಡ್ತಾರೆ ಆತರ

ಇದು ನಮ್ಮ ಬೆಳವಣಿಗೆಯನ್ನ ಅಡ್ಡಿ ಮಾಡುತ್ತದೆ ಆಂಡರ್ ಒಳರೂಡಿಯ ಮಹಿಮೆಯ ತಡಕ ಕರ್ತನಲ್ಲಿ ಬೆಳೆಯಬೇಕಾದ ಆ ಮಹಿಮೆಯ ಬೆಳವಣಿಗೆಯನ್ನೇ ಅಡ್ಡಿ ಮಾಡುತ್ತದೆ ಹೃದಯದಲ್ಲಿ ವೈರಾಗ್ಯ ಇದ್ದರೆ ನಮ್ಮಿಂದ ಚೆನ್ನಾಗಿ ಪ್ರಾರ್ಥನೆ ಮಾಡಲು ನಲ್ಲಿ ಕಹಿತನ ಇದ್ದರೆ ಪ್ರಾರ್ಥನೆ ಮಾಡಲು ಆಗುವುದಿಲ್ಲ ಈ ಗ್ರಹಿಕೆ ಉಳ್ಳ ಹೃದಯ ಸತ್ತು ಹೋಗುತ್ತದೆ ಆಗಿನ ಅದರಿಂದಲೇ ಎಷ್ಟು ಎப்படி ಸಪೋರ್ಟ್ பண்ணுதೋ ಈ ಒಂದು ಮಾಂಸ ಹೇಗೆ ಸಹಾಯ ಮಾಡುತ್ತದೋ ಅಂತ வளர்ச்சಿಗೆ ಆ ಬೆಳವಣಿಗೆಗೆ ಅದೇ ಮಾದರಿ ಆವಿcurly ವಾಹಕಿನಲ್ಲಿ ಬೆಳೆಯುವ ಅದಕ್ಕೆ ಉನರ್ವ ಆವಶ್ಯಕam ಅದೇ ರೀತಿಯಾಗಿ ಆತ್ಮಿಕವಾಗಿ ನಾವು ಬೆಳೆಯಲು ಗ್ರಹಿಕೆ ಎಂಬುದು ಮುಖ್ಯವಾಗಿದೆ ಅಂತ ಉನರ್ವ ನಮಗೂ ಕೂಡ ಬೇಕು ಆ ಗ್ರಹಿಕೆ ನಮ್ಮ ಸಂಗಡ ಮಾತಾಡುತ್ತದೆ ಪೋಯ್ ಸೊಲ್ಲಾದೆ ಸುಳ್ಳು ಹೇಳಬೇಡ ತಿರಿಡಾದೆ ಕದಿಬೇಡ ಏನ್ ಮಾತಾಡದೆ ಮೋಸ ಮಾಡ್ಬೇಡ ಕೆಟ್ಟವrdದ ಪೇಸಾದೆ ಕೆಟ್ಟದಾಗಿ ಮಾತಾಡಬೇಡ ಪೇಸಿದಾ ಮಾತಾಡುತ್ತಾ ನೀವೆಲ್ಲ ನಲ್ಲವಂಗ ನಾನು ಸುಡದು ಬೇರೆ ಚರ್ಚ್ ಇಲ್ಲ ನೀವೆಲ್ಲ ಬಹಳ ಒಳ್ಳೆಯವರು ಬೇರೆ ಚರ್ಚ್ ಬಗ್ಗೆ ನಾನು ಹೇಳ್ತಾ ಇರೋದು ನಿಮ್ಮ ಬಗ್ಗೆ ಅಲ್ಲ ಅಂತ ಯೋಚನೆ ಆ ಯೋಚನೆ ನಮ್ಮ ಈ ಕತ್ತರು ಕುಳ್ಳೆ ವಲರ್ಚಿ ಉಳ್ಳೋಲ್ಲ ಮಾಡಿ ನಮ್ಮನ್ನು ಕರ್ತನಲ್ಲಿ ಯೋಚನೆ ಬೆಳವಣಿಗೆಯನ್ನು ಕೊಡುತ್ತದೆ ನಮ್ಮ ಜೋಮಣ್ಣಂಗ ನಾವು ಪ್ರಾರ್ಥನೆ ಮಾಡುವ ದಾವಿದ ಜೋಮಣ್ಣರೆ ದಾವಿದನ್ನು ಪ್ರಾರ್ಥಿಸುತ್ತಾನೆ ನನಗೆ ಉಣರ್ವೇ ತಾಂಗಂಡವರೇ ನನಗೆ ಗ್ರಹಿಕೆಯನ್ನು ಕೊಡು ಅಪ್ಪ ನಾನು ಮಾರುವೆ நான் மார்படுவேனு நான் சரியாவே நான் சரியாகுதேனே எனக்கு உணர்வு எப்பல்லாம் இல்லாம இருக்குதோ நனக்கு யாவாக எல்ல கிரஹிக்க இல்லதே இருக்கு அப்ப நான் செய்யற தப்பு எனக்கு தெரியாது நான் மாடுவா தப்பு ஏன் எம்புது நனக்கு தெரியுது உணர்வு இருக்கும் பொழுது ஆதர கிரஹிக்க இருவாக செய்யாம உமக்காய் பரிசுத்தமா வாழ்றேன் நான் தப்பு மாடவே பரிசுத்தவாகி ನಿನಗಾಗಿ ಜೀವಿಸುವೆನು ಆಮೆ ಎದುರು ಸಂತೋಷ ಆಮೇ ಎಷ್ಟು ಜನ ಸಂತೋಷವಾಗಿದ್ದೀರಾ ರಲಿಲ್ಲೇ ಸಲು ಮಲೆ ಲೋಯಾ ಅಲೆ ಲೋಯಾ ಅಲೆ ಲೋಯಾ ದ ಕಡೆಸಿ ನಾಡ್ಗಳ್ ಉನರುಳ್ಳ ಕ್ರಿಸ್ತವ್ ಪಾಕುದು ತುಂಬಾ ಕಷ್ಟ ಈ ಕಡೆ ದಿನಗಳಲ್ಲಿ ಗ್ರಹಿಕೆ ಉಳ್ಳ ಕ್ರೈಸ್ತರನ್ನು ನೋಡುವುದು ಬಹಳ ಕಷ್ಟಕರ ಪರಿಶುತ್ತಮ್ಮ ವಾಳನೋ ಪರಿಶುತವಾಗಿ ಜೀವಿಸಬೇಕು ಮಯ ನಿಜವಾಗಿ ಜೀವಿಸಬೇಕು ಸರಿಯಾ ಉನರ್ವೇ ಆಂಡರು ಎದುರ್ಪಾಕ ಆ ಗ್ರಹಿಕೆಯನ್ನು ದೇವರು ಬಯಸುತ್ತಾರೆ ಕತ್ತರ್ நமக்கு உணர்வை தந்து நம்மை வழி நடத்துகிற தெய்வம் கர்த்தனு நமக்கு கிரகியோட்டு நம்ம நடசு வாத்தணும் மூன்றாவது ஆகி நரம்பு நரா அத நரம்புனா பரிசுத்தாவியாகிய தெய்வம் நரா என்பதாகி நோடுவாக பவித்ராத்ம தெய்வரும் நம்மை வழி நடத்துகிறது நம்மனு மார்க்க தர்சிசு அந்த நரம்பு இல்லைன்னா எலும்பும் சதியம் இருந்து புரோஜனமே கிடையாது நர இல்ல எலுபு மாம் அவருக்கு நர சமஸா இருக்கு ஆடம் பாத்திருக்காரு

ಅವರೇ ಸ್ವಂತ ನಿಲ್ಲಕ್ಕಾಗಲ್ಲ ಯಾರಾದ್ರೂ ಹಿಡಿದು ಅವ್ರನ್ನ ಗಟ್ಟಿಯಾಗಿ ನಿಲ್ಲಿಸಬೇಕು ಅವ್ರು ನೇರವಾಗಿ ಆಗೋದಿಲ್ಲ ಈ ಕಡೆ ಒಂದ್ ಕಾಲು ಆ ಕಡೆ ಒಂದ್ ಕಾಲೋ ಒಂದ್ ಹೆಜ್ಜೆ ಅವ್ರು ಇಟ್ರೆ ಮುಂದಿನ ಹೆಜ್ಜೆ ಓಡಬೇಕು ಇಲ್ಲ ಮುಗಿಯ ಇಲ್ಲಾಂದ್ರೆ ಆಗೋದಿಲ್ಲ

ஆமனின் சரீரத கிரியும் நாச மாடி பதுக்குறி அப்படின்னு அந்த ஏனர்த்தா நீங்க தேவனுக்குள்ள ஜீவனு உள்ள பிள்ளைகளா இருக்கணும்னா ನೀವು ಕರ್ತನಲ್ಲಿ ಜೀವವುಳ್ಳ ಮಕ್ಕಳಾಗಿ ಇರಬೇಕಾದ್ರೆ ಜೀವ ಜೀವವುಳ್ಳ ಕ್ರೈಸ್ತರಾಗಿ ಇರಬೇಕು ಕರ್ತನಿಗೆ ಪ್ರಿಯರಾಗಿ ಇರಬೇಕಾದ್ರೆ ಪವಿತ್ರಾತ್ಮನಿಂದ ನಡೆಸಲ್ಪಡಬೇಕು ಸರಿಯಾ ನಮ್ಮ ಸುಯ ಬುದ್ಧಿ ನಮ್ಮ ನಡತಕೂಡ ನಮ್ಮ ಸ್ವಂತ ಬುದ್ಧಿ ನಮ್ಮನ್ನು ನಡೆಸಬಾರದು ಎಲ್ಲಾ ಪ್ರಚನೆಗೆ ಕಾರಣ ಎಲ್ಲಾ ಸಮಸ್ಯೆಗೆ ಏನ್ ಕಾರಣ ಎಲ್ಲಾ ಸಮಸ್ಯೆಗೆ ಏನ್ ಕಾರಣ ಹೇಳಿ ಸ್ವಬುದ್ದಿ ಕರೆಕ್ಟ್ ಸ್ವಬುದ್ದಿ ಇನ್ನು ವಿಲ್ಲೋನಾ ಇನ್ನು ವಿವರಣೆಯಿಂದ ಹೇಳಿದ್ರೆ ಆಸೆ ನಮ್ಮ ಆಸೆ ಆಸೆ ನಮ್ಮ ಆಸೆಗಳು ನಮ್ಮ ವಿರುಪಂದನೆ ನಾವು ಬಯಸೋದು ಇಲ್ಲಿಯ ಅಲ್ಬರ್ಟ್ ಮತ್ತೆ ಪೊರಾಮ ವರ್ ಕಾರಣ ಇದೆ ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಬರೋದಕ್ಕೆ ಏನ್ ಕಾರಣ

அவங்க போட்டு வந்த அந்த ஜுவெல்ஸ்லாம் வந்து அவங்க வெயிட் பண்ணி அவங்க பேசுகிறாங்க இது எப்படி உனக்கு கிடைச்சிச்சு எப்படி வாங்குனேன்னு கேட்குறாங்க அவர் மாத்தாடு கொள்வாங்க அவர் நான் ನೋಡது அவர் ಹೇಳ್ತಾರೆ இ ட்ரெஸ் எல் சிக்தூ எங்க எங்கே தொக்கொண்ட நீனு கரெக்ட்டுங்களா சரிண்ணா அவன் வீட்டுக்கு போனா அவன் புருஷன் சத்தா அவர் மனைக்கு ಹೋದ್ರೆ முகத்தை அவர் கண்டா ச சத்தாக ஆ கரெக்டாக கரெக்ட்டா நான் சொல்றது உண்மைங்க உங்களுக்கு தெரியல நான் எழுத்து நீச்சா நிமக்கு ஒத்தில நான் அவங்க பேர் சொல்லுவேன் நான் அவர் எஸ்தர் பேக்கார எழுத்தினி அவர் பேர் பிரேம் அவர் செத்துட்டார் பிரச்சனை ஆத்தனு சத்தே ஓதா

ಅರ್ಥ ಆಗುತ್ತಾ ಆಸೆ ಆಸೆ ನಮ್ಮನ್ನು ಏನ್ ಮಾಡುತ್ತೆ ಆಸೆ ನಮ್ಗೆ ಕೊಲ್ಲು ಆಸೆ ನಮ್ಮನ್ನು ಕೊಲ್ಲುವುದು ಸುಯ ವಿರುಪಿ ಸ್ವಂತ ಇಷ್ಟಗಳು ನಮ್ಮನ್ನು ನಾಶ ಮಾಡುತ್ತದೆ ನಮಗೆ ಎಲ್ಲಾ ಪ್ರಚನೆಗೆ ಕಾರಣ ಆಸದ ನಮ್ಮ ಎಲ್ಲಾ ಸಮಸ್ಯೆಗೆ ಕಾರಣ ಆಸೆಗಳು ಸುಯ ಎನ್ನ

ಆದ್ದರಿಂದ ಆದ್ದರಿಂದ ಕ್ರಿಸ್ತ ಏಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಇವರು ಶರೀರಕ್ಕನುಸಾರವಾಗಿ ಅಲ್ಲ ಆತ್ಮನಿಗನುಸಾರವಾಗಿಯೇ ನಡೆಯುವವರಾಗಿದ್ದಾರೆ ಇದಕ್ಕೇನು ವಿವರಣೆ ಇಲ್ ನೋಡಿ ಇಲ್ ನೋಡಿ ಇದಕ್ಕೇನು ವಿವರಣೆ ಅವ ಕ್ರಿಸ್ತ ಏಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯ ಇಲ್ಲ ಯಾಕೆಂದರೆ ಅವರು ಪವಿತ್ರಾತ್ಮನಿಗೆ ಅನುಸಾರವಾಗಿ ಪವಿತ್ರಾತ್ಮನಿಂದ ನಡೆಸಲ್ಪಡುವುದರಿಂದ ಅವರಿಗೆ ಅಪರಾಧ ನಿರ್ಣಯ ಇಲ್ಲ ಸರಿನಾ ಸರಿಯಾದ ವಿವರಣೆ ವಸನ ಇಲ್ಲ ಆದ್ರೆ ನಿಜವಾಗಿ ವಾಕ್ಯ ಆತರ ಇಲ್ಲ ಅದರಲ್ಲ ಕನ್ನಡದಲ್ಲಿ ಪ್ರಸಂಗ ಮಾಡ ಪ್ರಸಂಗ ಮಾಡದೆ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಇಲ್ಲ ಕೆಲವು ವಾಕ್ಯದ ವಿವರಣೆ

ஆவியின்படி நடக்கிறவர்களுக்கு ஆக்கினை தீர்ப்பு இல்லை ஆத்மனா அனுசார நடையுபவரிகே ஆக்னேயா தீர்ப்பு இல்லாம் புரியுதா அர்த்தாய்த்தா புரிஞ்சுதுங்களா அர்த்தாய்த்தா நான் திரும்ப சொல்றேன் உங்களுக்கு புரியல எனக்கு தெரியும் நான் திரும்ப சொல்றேன் அர்த்தம் ஆக்தாயிலா நான் கோத்தாக்தாயிது ஒருத்தன் கிறிஸ்தவங்களா இருந்தாலும் இதரும் தேவ பிள்ளையா இருந்தாலும் தேவர மகனாகி இதரும் அவங்க அவரும் மாம்சத்தின் படி நடவாமல் அவரும் மாம்சிக்க கிரியைகள பிரக்கார நடையது ஆவின் படி நடந்தா மட்டும்தான் பிரகாரம் அவரு நடைதரை மாத்திர அவங்களுக்கு ஆக்னே தீர்ப்பு இல்லை அவருக்கு ஆக்னே தீர்ப்பு இல்ல புரியுது அப்படின்னா என்ன அர்த்தம்னா ஒருத்தர் கடவுளுடைய பிள்ளையா இருந்தாலும் ஒவ்வொரு கர்த்தன தேவர மக்களாகிட்ட அவங்களால மாம்சத்தின் படி நடக்க முடியும் அவரிந்த நாம மாம்சிக்கவாக நடையலோ சாத்திய திரும்ப சொல்றேன்

ஜெபம் பிரார்த்தனை வேத வாசிப்பு தேவர வாக்கிய உபதேசம் உபதேசம் அதுக்கப்புறம் நாலாவது என்ன சொன்னாங்க நாலு ஏதாவது வேணும் நாலாவது என்ன சொன்னாங்க கிரகிக்கே உணர்வு உணர்வு கிரகிக்கே அப்புறம் அஞ்சாவது அஞ்சாவது பரிசுத்த ஐதினேதாகி ஆவியானவர் பவித்ர ஆத்மனு இதெல்லாம் சேர்ந்து இதெல்லாம் சேரி நம்மளை ஆண்டுக்குள்ள வளர்க்கணும் சரியா அல்ல அப்பதான் நம்ம வளருவோம் ஆகியே நான் வெளியே பிள்ளையே தேவர மகுவே சபைக்கு வரது சபைக்கு ஆராதனை பண்றது மட்டும் இல்ல ஆராதனை மாத்த அல்லது துதுக்க மட்டேவர சுது மாற்ற அல்ல வார்த்தையை கேட்டு வாக்கிய கேக்காக அதுக்காக வளரணும் ಬೆಳೆಯಬೇಕು ದೇವ ಬುಳ್ಳ ದೇವರ ಮಕ್ಕಳು ಬೆಳೆಯಬೇಕು ಅಲ್ಲೇ ಲೂಯಾ ಅಲ್ಲೇ ಲೂಯ ಕಡಿಸಿ ಆಂಡವರಿಂದ ಊರ್ಚಾಗತ್ತರ ಕರ್ತನು ಈ ಕಡೆಯ ದಿನಗಳಲ್ಲಿ ಇಂತಹ ಒಂದು ಉತ್ಸಾಹಕರವಾದ ಕಾರ್ಯವನ್ನು ನಮ್ಮಿಂದ ಬಯಸುತ್ತಾರೆ ಉಜ್ಜೀವನ ಉಜ್ಜೀವನ ಅಂದ್ರೆ ಎದುರ್ಪಾಕರ ದೇವರು ಬಯಸುತ್ತಾರೆ ಉಜ್ಜೀವನ ಉಜ್ಜೀವನ ಅಂದರೆ ಒಳ ಸಭೆ ಬೆಳೆಯುವುದು ಜನಂಗ ಒಳರಣ ಜನರು ಬೆಳೆಯುವ ಒಳರ ಆತ್ಮಿಕ ಜೀವಿತದಲ್ಲಿ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಆ ಅರಿಕೆ ಇಡುದಿಲ್ಲ ವಲರಣ ಪಾಪವನ್ನು ಅರಿಕೆ ಮಾಡುವುದರಲ್ಲಿ ದೇವನಿಗೆ ಮಹಿಮೆಯ ವಳರಣ ದೇವರಿಗೆ ಮಹಿಮೆಯಾಗಿ ಬೆಳೆಯ ಸಟ್ಟತೀಟಗಳಿಗೆ ಕೀಳುಪಡಿ ಮಾಡಿ ವಲರಣ ಉಪದೇಶದ ಕಟ್ಟಳೆಗಳಿಗೆ ವಿಧಿಯರಾಗುವುದರಲ್ಲಿ ಎತನಪೇರು ಆಂಡವರಣ ಎಷ್ಟು ಜನ ಕರ್ತನಿಗಾಗಿ ಬೆಳೆಯಲು ಬಯಸುವಿರಿ ಮೊಳಂಗಾಲ್ ಪಡೆಯು ಮುಡಿವ ಮಟ್ಟ ಮುಟ್ಟಿ ಮೊಳಕಾಲಾಕಲು ಸಾಧ್ಯವಾಗಿರೋ ಎಲ್ಲರೂ ಮಳಕೊಳ್ಳೋ ಎಲ್ಲರೂ ಎದುರು ಚಿನ್ಪೋ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ ಎಲ್ಲರೂ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ ಅದ ನಮ ಉಷಗಲದ ನಮ ಹಲೆ ఒక 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 రెండు మూడు నిమిషం ఆండుడి సమూహతలో ఒక రెండు మూడు నిమిషాలు కర్తన సన్నిధిలో హల్లెలూయా హల్లెలూయా కర్తన సమూహతలో ఆండుడి కేపమ కర్తనలి నా వేడుకొలో నా థాంక్యూ జీసస్ థాంక్యూ జీసస్ థాంక్యూ జీసస్ ఫాదర్ హల్లెలూయా థాంక్యూ ఫాదర్ థాంక్యూ ఫాదర్ లార్డ్ వి లిఫ్ట్ అప్ యువర్ హార్ట్స్ లార్డ్ థాంక్యూ ఫాదర్ థాంక్యూ ఫాదర్ హల్లెలూయా ఆండుడి సమూహతలో ఎల్లర ప్రార్థన మాట

ಓದಲು ತಡೆಯಾಗಿರುವ ಅಡ್ಡಿಗಳನ್ನು ನೀ ಕೀಳ್ಪಡಿಯಾದಿಗ್ರ ಕಾರ್ಯತೆ ನೀಕಿಪಡು ಉಪದೇಶಕ್ಕೆ ವಿಧೇಯತೆ ಆಗದಂತೆ ಇರುವ ಕಾರ್ಯಗಳನ್ನು ನೀಗಿಸು ಉಣರ್ ಈ ದಿನಗಳಲ್ಲಿ ನನ್ನನ್ನು ಗ್ರಹಿಕೆ ಉಳ್ಳವನಾಗಿ ಮಾರ್ಪಡಿಸಿದಾಗಳರ ಉಳ್ಳವನಾಗಿ ಮಾತ್ರ ಕರ್ತನಿಗಾಗಿ ಬೆಳೆಯುವ ಗ್ರಹಿಕೆ ಉಳ್ಳವನಾಗಿ ಕರ್ತನಿಗಾಗಿ ಸೇವೆ ಮಾಡುವ ಗೃಹಿಕೆ ಉಳ್ಳವನಾಗಿಲ್ಲರ ಎಲ್ಲರೂ

ನಾಮದಲ್ಲಿ ಇಳಿದು ಬಲ್ಲರಿದೇವ್ರೆ ರಿಮಾಲ ರೌ ಗದ ರೀಮಾಲ ರೌ ರೌ ರಿ ಖಾಲ ರೀ ಗೌಲ ರೀಲೌಷ ರೇಷುವ ಒಂದು ದೊಡ್ಡದಾದ ಒಂದು ಶಕ್ತಿಯು ಒಂದು ದೊಡ್ಡದಾದ ದೇವರ ಶಕ್ತಿಯು ಯೇಸುವನ ನಾಮದಲ್ಲಿ ಇಳಿದು ಬಲ್ಲಿದೇವರೇ ರಬ ದೇವ ಜನರಿಗೆ ದೇವ ಜನರಿಗೆ ಒಂದು ಸ್ಪರ್ಶತೆ ಉಂಟಾಗಲಿ ಕಚ್ಚನಗಾಗಿ ಬದುಕುವಂತ ಜೀವಿತ ಕಚ್ಚನಿಗಾಗಿ

ಹರ ಬಾ ಲ ಬಾ ರಾ ಬಾ ರಾ ಬಾ ರಾಬಾ ರೀ ಹಂದಲ ಬ ರಾ ಬಾ ರಾ ಬಾ ರಾಬ ಹಾಲ ಇಲೂಯ ನಾವೆಲ್ಲರೂ ಒಂದೆರಡು ನಿಮಿಷ ಸ್ತೋತ್ರ ಮಾಡೋಣ ಕರ್ತನಿಗೆ ಕೇಳಿದಂಥ ವಾಕ್ಯಕ್ಕೆ ನಾವು ಒಳಗಾದವರಾಗಿ ಕರ್ತನಾತ್ಮನು ನಮ್ಮ ಸಂಗಡ ಮಾತಾಡಿದ್ದಾರೆ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿದವರಾಗಿ ಬಾಯಿಗಳನ್ನು ತೆರೆದು ನಾವು ದೇವರಿಗೆ ಸ್ತೋತ್ರ ಮಾಡೋಣ ಅನ್ಯಭಾಷೆ ಭಾಷೆ ಹೊಂದಿರುವವರು ಅಭಿಷೇಕ ಹೊಂದಿರುವವರು ಆತ್ಮನ ಕೃಪಾ ವರವನ್ನು ಹೊಂದಿರುವವರು ನಾವು ಸ್ತೋತ್ರ ಮಾಡೋಣ ಕರಗಳನ್ನು ತಟ್ಟಿ ಕರಗಳನ್ನು ತಟ್ಟಿ ತರಗಳನ್ನು ತಟ್ಟಿ ಒಂದು ಎರಡು ನಿಮಿಷ ಎಲ್ಲರೂ ಯಾರು ಆ ಕಡೆ ಈ ಕಡೆ ನೋಡೋದು ಬೇಡ ಯಾರು ಆ ಕಡೆ ಈ ಕಡೆ ನೋಡೋದು ಬೇಡ ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ ಪವಿತ್ರ ಆತ್ಮನ ಕಾರ್ಯ ಮಾಡುವ ಸಮಯ ಇವತ್ತು ಒಂದು ಮಾರ್ಪಾಟು ಇವತ್ತು ಒಂದು ಮಾರ್ಪಾಟು ಬಂದವರು ಬಂದ ಹಾಗೆ ಹೋಗೋದಕ್ಕಲ್ಲ ಇವತ್ತು ಒಂದು ಮಾರ್ಪಾಟು ಇವತ್ತು ಒಂದು ಮನ ತಿರುಗುವಿಕೆ ಇವತ್ತು ಒಂದು ಶುದ್ಧೀಕರಣ ನಾಮದಲ್ಲಿ ಇಳಿದು ಬರಲ್ ರಿ ಬಾ 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 ಬರ ಾರ್ಥನೆ ಮಾಡಿ ಯವನ ಹೆಸರು ಪ್ರಾರ್ಥನೆ ಮಾಡಿ ಕರ್ತನೆ ನನ್ನನ್ನು ಉಜ್ಜೀವಿಸ ಮಾಡು ಕರ್ತನೆ ನನ್ನನ್ನು ಉಜ್ಜೀವಿಸ ಮಾಡು ಓ ಪ್ರಾರ್ಥನೆ ಮಾಡುವ ಮನುಷ್ಯನಾಗಿ ಪ್ರಾರ್ಥಿಸುವ ವ್ಯಕ್ತಿಯಾಗಿ ನಿನ್ನ ವಾಕ್ಯದಲ್ಲಿ ನಿಲ್ಲುವ ವ್ಯಕ್ತಿಯಾಗಿ ವಾಕ್ಯವನ್ನು ಓದುವವನಾಗಿ ವಾಕ್ಯೋಪದೇಶಕ್ಕೆ ಉಪದೇಶಕ್ಕೆ ವಿಧಿಯನಾಗುವ ಉಪದೇಶಕ್ಕೆ ಒಳಗಾಗುವವನಾಗಿ ಗ್ರಹಿಕೆ ಉಳ್ಳವನಾಗಿ ಜೀವಿಸುವ ಒಂದು ಹೊಸ ಮನುಷ್ಯನು ಕರ್ತನೆ ಕರ್ತನೆ ಸ್ವಂತ ಬುದ್ಧಿಯಿಂದ ನಡೆಯುವ ಮನುಷ್ಯನಲ್ಲ ಹಾಲೆಲೂಯ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ನಾನು ಸ್ವಂತ ಬುದ್ಧಿಯಿಂದ ನಡೆಯುವ ಮನುಷ್ಯನಲ್ಲ ಅಪ್ಪಸ್ತಲರು ದಿನಗಳಲ್ಲಿ ಅಪ್ಪೋಸ್ತಲರ ದಿನಗಳಲ್ಲಿ ಲೋಕವನ್ನು ಅಲ್ಲ ಮಾಡಿದರು ಕಾರಣ ಪರಿಶುದ್ಧಾತ್ಮನಿಂದ ನಡೆಸಲ್ಪಟ್ಟರು ಪರಿಶುದ್ಧಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸಿದರು ಆ ಸ್ಥಳವು ನಡಗಿತು ಆ ಸ್ಥಳವು ನಡಗಿತು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಕರ್ತನೇ ಈ ಕೇಳಿದ ವಾಕ್ಯಗಳು ಸ್ವಾಮಿ ನನ್ನ ಹೃದಯದಲ್ಲಿ ಒಳ್ಳೆ ನೆಲದಲ್ಲಿ ಬಿತ್ತಲ್ಪಟ್ಟ ಬೀಜವಾಗಿರಲಿ ಬಾಯಿ ತೆರೆದು ಪ್ರಾರ್ಥನೆ ಮಾಡ್ತೀರಾ ಬಾಯಿ ತೆರೆದು ಪ್ರಾರ್ಥನೆ ಮಾಡಿ ಕಣ್ಣುಗಳನ್ನು ಮುಚ್ಚೋಣ ಎಲ್ಲರೂ ಪ್ರಾರ್ಥನೆ ಮಾಡೋಣ ಕರ್ತನೆ ಈ ವಾಕ್ಯವು ಆತ್ಮವಾಗಿಯೂ ಜೀವವಾಗಿಯೂ ಆತ್ಮವಾಗಿಯೂ ಜೀವವಾಗಿಯೂ ನನ್ನಲ್ಲಿ ಇಳಿದು ಬರಲಿ ಸ್ವಾಮಿ ಯೇಸುವಿನ ನಾಮದಲ್ಲಿ ನನ್ನ ಆತ್ಮಿಕ ಜೀವಿತ ಬದಲಾಗಲಿ

ಅದ್ಭುತವಾದ ದೇವರ ವಾಕ್ಯವಾದ ಒಂದು ಬೆಳಕು ನಮ್ಮ ಮೇಲೆ ಬಂದಿದೆ ಅದ್ಭುತವಾದ ಅತಿಶಯವಾದ ಒಂದು ವಾಕ್ಯ ಪ್ರಕಟಣೆ ಒಂದು ಪ್ರಕಟಣೆಯ ಬೆಳಕು ಒಂದು ರೆವಲ್ಯೂಷನ್ ನಮಗೆ ಬಂದಿದೆ ಸಭೆಯೇ ಪ್ರಾರ್ಥನೆ ಮಾಡು ಸಭೆಯ ಹಾಗೆ ಅದನ್ನು ಹೊಂದಿಕೋ ಇವತ್ತು ನಿನ್ನ ಜೀವಿತ ಮಾರ್ಪಡುತ್ತದೆ ಇವತ್ತು ನಿನಗೆ ಅದ್ಭುತಗಳು ನಡೆಯುತ್ತದೆ ಇವತ್ತು ನಿನ್ನ ಪ್ರಾರ್ಥನೆ ಜೀವಿತ ಬದಲಾಗುತ್ತದೆ ಇವತ್ತು ನಿನ್ನ ಕುಟುಂಬ ಬದಲಾಗುತ್ತದೆ ಈವತ್ತು ನಿನ್ನ ಸಾಲ ಬದಲಾಗುತ್ತದೆ ನಿನ್ನ ವೈಯಕ್ತಿಕ ಜೀವಿತ ಬದಲಾಗುತ್ತದೆ ನಿನ್ನ ಸೇವೆಯೇ ಬದಲಾಗುತ್ತದೆ

ಏನೋ ಒಂದು ಕೂಟಕ್ಕೆ ನಾವು ಬಂದೆವು ಎಂಬುದಾಗಿ ಅಲ್ಲ ಕರ್ತನು ನಮ್ಮ ಮಧ್ಯದಲ್ಲಿ ಸಂಚರಿಸುತ್ತಿದ್ದಾನೆ ಕರ್ತನು ನಮ್ಮ ಸಂಗಡ ಮಾತಾಡಿದ್ದಾರೆ ನಮ್ಮ ಹೃದಯವನ್ನು ಕರ್ತನು ಮುಟ್ಟಿದ್ದಾರೆ ಕರ್ತನು ನಮ್ಮ ಹೃದಯವನ್ನು ತೆರೆದು ಪರಿಶುದ್ಧ ವಾಕ್ಯಗಳ ಮೂಲಕ ಪವಿತ್ರಾತ್ಮನಿಂದ ನಮಗೆ ಉಪದೇಶ ಕೊಡಲ್ಪಟ್ಟಿದೆ ಓ ಹಾಲ ಯಾ ಪರಿಶುದ್ಧ ಉಳ್ಳ ದೇವರೇ ನಮ್ಮ ಸಂಗಡ ನೀನು ಮಾತನಾಡಿರುವುದಕ್ಕಾಗಿ ಸ್ತೋತ್ರ ಒಂದು ಕ್ರೈಸ್ತನು ಯಾವ ರೀತಿಯಾಗಿರಬೇಕು ಕ್ರೈಸ್ತರು ಹೇಗೆ ಇರಬೇಕು ಸಭೆ ಎಂದರೆ ಏನು ಎಂಬುದಾಗಿ ಒಂದು ಸ್ಪಷ್ಟವಾಗಿ ಒಂದು ಉದಾಹರಣೆ ಮೂಲಕ ಒಂದು ಎಕ್ಸಾಂಪಲ್ ಮೂಲಕ ಒಂದು ಚಿಕ್ಕ ಮಗುವಿಗೆ ತಾಯಿ ಆಹಾರವನ್ನು ಆ ಕರ್ತನೆ ಒಂದು ತಿನ್ನಿಸುವ ಹಾಗೆ ಅದ್ಭುತವಾಗಿ ಕಲಿಸಿಕೊಟ್ಟಿದ್ದೀರಾ ಸ್ವಾಮಿ ಬಂದ ಒಬ್ಬೊಬ್ಬರಲ್ಲೂ ಯೇಸು ನಾಮದಲ್ಲಿ ಒಂದು ದೊಡ್ಡ ಶುದ್ಧೀಕರಣ ಉಂಟಾಗಲಿ ಅಪ್ಪ ಅಂತರ್ಯದಲ್ಲಿ ಒಂದು ಹೀಲಿಂಗ್ ಆಗಲಿ ಅಪ್ಪ ಹೃದಯದಲ್ಲಿ ಅಂತರ್ಯದಲ್ಲಿ ಒಂದು ದೊಡ್ಡ ಬಿಡುಗಡೆ ಆಗಲಿ ನಿನ್ನ ರಕ್ತ ಇಳಿದು ಬರಲಿ ಯೇಸು ನಾಮದಲ್ಲಿ ಪರಿಶುದ್ಧವಾಗಲಿ ಒಂದು ಪ್ರಾರ್ಥನೆ ಜೀವಿತ ಒಂದು ಫೌಂಡೇಶನ್ ಉಳ್ಳ ಜೀವಿತ ಅವರ ಜೀವಿತವಾಗಿ ಮಾರ್ಪಡಲಿ ಕರ್ತನೆಯೇ ಮತ್ತಾಯನ ಸುವಾರ್ಥೆ ಏಳನೇ ಅಧ್ಯಾಯ ಕರ್ತನೆ ಇಪ್ಪತ್ನಾಲ್ಕರಿಂದ ಓದುತ್ತೇವೆ ಬುದ್ಧಿಯುಳ್ಳ ಮನುಷ್ಯನು ಆಳವಾಗಿ ಅಗೆದು ಅದರ ಮೇಲೆ ಅಸ್ಥಿಭಾರವನ್ನು ಹಾಕಿ ಬಂಡೆಯ ಮೇಲೆ ಮನೆಯನ್ನು ಕಟ್ಟಿದನು ಹಳ್ಳಗಳು ಬಂದವು ಸ್ವಾಮಿ ಬಿರುಗಾಳಿ ಬೀಸಿತು ಕರ್ತನೆ ಆದರೆ ಮನೆ ಬಿದ್ದು ಹೋಗಲಿಲ್ಲ ರಾಜ ಆ ಮನೆ ಬಿದ್ದು ಹೋಗಲಿಲ್ಲ ಕರ್ತನೆ ಇಲ್ಲಿ ಕೂ ಕೂಡಿ ಬಂದಿರುವ ದೇವ ಜನರಿಗಾಗಿ ಸಭೆಗಾಗಿ ಸೇವಕರಿಗಾಗಿ ಪ್ರಾರ್ಥಿಸುತ್ತೇವೆ ಈ ದಿನದಲ್ಲಿ ಉಪದೇಶದಲ್ಲಿ ಕಟ್ಟಲ್ಪಡ್ತಾರಂತ ಇವರು ಎಲ್ಲ ಶೋಧನೆಗಳು ಹೋರಾಟಗಳು ಹಾಲೆಗಳು ಬರುವಾಗಲೂ ದೃಢವಾಗಿ ಸ್ಥಿರಚಿತರಾಗಿ ನಿಲ್ಲುವಂತೆ ಕೃಪೆ ಮಾಡು ಕತ್ತನೆ ಬಂದ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸು ಎಲ್ಲ ಕಾರ್ಯಗಳಲ್ಲಿ ಆಶೀರ್ವದಿಸು ಅಪ್ಪ ನೀನು ವಾಗ್ದಾನ ಮಾಡಿದೀಯಾ ಅಪ್ಪ ಅವರ ಕಣಜಗಳು ಅಪ್ಪ ಅವರ ಬೊಕ್ಕಸಗಳನ್ನು ತುಂಬಿಸುವೆನೆಂಬುದಾಗಿ ಆತ್ಮಿಕವಾಗಿ ಶಾರೀರಿಕವಾಗಿ ಎಲ್ಲ ಕಾರ್ಯಗಳಲ್ಲಿ ನಿನ್ನ ಜನರು ಆಶೀರ್ವದಿಸಲ್ಪಡಲಿ ಮಹಿಮೆ ನಿಮಗೇ ಸಲ್ಲಲಿ ಅಪ್ಪ ಅಪ್ಪ ಯಾರಾದರೂ ಬಲಹೀನರಾಗಿ ಬಂದಿರುವುದಾದರೆ ಏಸು ನಾಮದಲ್ಲಿ ಈ ಸಮಯದಲ್ಲಿ ಗುಣವಾಗಲಿ ಏಸು ನಾಮದಲ್ಲಿ ಗುಣವಾಗಲಿ ಅಪ್ಪ ಕರ್ತನೇ ಸ್ತೋತ್ರ ಅಪ್ಪ ವಾಕ್ಯವನ್ನು ಉಪದೇಶಿದ ನಿಮ್ಮ ದಾಸರಿಗಾಗಿ ಸ್ತೋತ್ರ ರಾಜ ಎಷ್ಟೋ ಕಡೆಗಳಲ್ಲಿ ಉಪದೇಶ ಇಲ್ಲ ಸ್ವಾಮಿ ಎಷ್ಟೋ ಕಡೆಗಳಲ್ಲಿ ವಾಕ್ಯ ಇಲ್ಲ ಸ್ವಾಮಿ ಅಪ್ಪ ಈ ಸಮಯದಲ್ಲಿ ದೇವರ ಆತ್ಮ ಪ್ರೇರಿತರಾಗಿ ದೇವರ ವಾಕ್ಯದ ಆಳದ ರಹಸ್ಯಗಳನ್ನು ಅಪ್ಪ ಈ ಒಂದು ಗ್ರಾಮದಲ್ಲಿ ಅಪ್ಪ ನಾವೆಲ್ಲರೂ ಸಭೆಯಾಗಿ ಎರಡು ಸಭೆಗಳಾಗಿ ಕೂಡಿ ಬಂದು ನಿನ್ನ ಪಾದದಲ್ಲಿ ಕೂತುಕೊಂಡು ಕರ್ತನೆ ಮರಿಯಳ ಹಾಗೆ ನಮ್ಮನ್ನು ಬಿಟ್ಟು ಆಗಲದ ಒಳ್ಳೆ ಪಾಲನ ಇವತ್ತು ಹೊಂದಿಕೊಂಡಿದ್ದೇವೆ ಹಾಲೆಲ್ಲೂ ಕರಗಳನ್ನು ತಟ್ಟಿ ಮಹಿಮೆ ಪಡಿಸೋಣ ಕರ್ತನೆ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಬಾಯಿ ತೆರೆದು ಹೇಳಿ ಬಾಯ್ ತೆರೆದು ಹೇಳಿ ಕರ್ತನೇ ನಿನ್ನ ವಾಕ್ಯಕ್ಕಾಗಿ ಸೋತ್ರ ಕರ್ತನೆ ನಿನ್ನ ವಾಕ್ಯ ಉಪದೇಶಕ್ಕಾಗಿ ಸೋತ್ರ ನಿನ್ನ ಉಪದೇಶಕ್ಕಾಗಿ ಸೋತ್ರ ನಿನ್ನ ಸೇವಕರಿಗಾಗಿ ನಿನ್ನ ದಾಸನಿಗಾಗಿ ಸ್ತೋತ್ರ ಕರ್ತನೆಯ ಆಶೀರ್ವದಿಸು ಆಪ ಇದುವರೆಗೂ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ ಎಲ್ಲ ಮಹಿಮೆ ನಿಮಗೆ ಸಲ್ಲಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ ಅಮೇ ಅಮೇ